ವೆಲ್ಕಮ್ ಟು ದ 360 ಡಿಗ್ರಿ ಎಕ್ಸ್ಕ್ಲೂಸಿವ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶ್ರೀನಾಥ್. ಇವತ್ತಿನ ಜರ್ನಿಲಿ ನಮ್ಮ ಜೊತೆ ಇದ್ದಾರೆ ಮಾಜಿ ಕೇಂದ್ರ ಸಚಿವರು, ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಂತಹ ಹಾಗೂ ನಂಜನಗೂಡು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಶ್ರೀನಿವಾಸ್ ಪ್ರಸಾದ್. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. 4 ದಶಕಗಳ ಕಾಲ ರಾಜಕೀಯ ಸುದೀರ್ಘ ರಾಜಕೀಯ ಜೀವನ ತಂದು 5 ಬಾರಿ MP ಆಗಿದ್ದೀರಾ, 2 ಬಾರಿ MLA ಆಗಿದ್ದೀರಾ, ಕೇಂದ್ರ ಸಚಿವರಾಗಿದ್ದೀರಾ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಾ. ಇಷ್ಟು ಅನುಭವಗಳು ಶ್ರೀನಿವಾಸ್ ಪ್ರಸಾದ್ ಅದ್ದ ತಕ್ಷಣ ಒಂದು ತರಂಗ ಪ್ರತಿಯೊಬ್ಬರ ಒಂದು ಮೈಯಲ್ಲೂ ಉಂಟಾಗುತ್ತೆ. ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ತಾವು ಈ ಸಂದರ್ಭದಲ್ಲಿ ಬಿಜೆಪಿಗೆ ಬರಬೇಕಾದ ಅನಿವಾರ್ಯತೆ ಇತ್ತ? ಅದು ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಬಿಜೆಪಿಗೆ ನಾನು ಅನಿವಾರ್ಯ ನೋಡಲು ಅವಶ್ಯಕತೆಯನ್ನು ಇರಲಿಲ್ಲ. ಬಿಜೆಪಿ ದೊಡ್ಡ ರಾಷ್ಟ್ರೀಯ ಪಕ್ಷ, ಅದು ಕೇಂದ್ರದಲ್ಲಿ ಅಧಿಕಾರಕ್ಕಿದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಮತ್ತು ರಾಷ್ಟ್ರದ 6 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ, ದಿನೇ ದಿನೇ ಪ್ರಬಲವಾಗಿ ಬೆಳೀತಾ ಇರ್ತಕ್ಕಂಥ ಒಂದು ದೊಡ್ಡ ಪಕ್ಷ ಆಗಿದೆ. ನಾನೇನು ಆ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ತುಂಬ್ತೀನಿ, ಸಂಘಟನೆ ಮಾಡಿಕೊಡ್ತೀನಿ ಅಂತಕ್ಕಂಥದ್ದಿಲ್ಲ, ಅಥವಾ ನಾನು BJP ಹೋಗ್ತೀನಿ ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಲ್ಲಿ ಅನಿರೀಕ್ಷಿತವಾದಂಥ ಬೆಳವಣಿಗೆ ಇದಿರ್ತದೆ, ಅನಿರೀಕ್ಷಿತವಾದಂಥ ಬೆಳವಣಿಗೆ. ನಾನು ಯಾಕೆ ಈ ತೀರ್ಮಾನ ತಗೊಂಡೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದೇನೆ. ಹೇಳಿದಂಗೆ ನನಗೆ 43 ವರ್ಷಗಳಿಂದ ನಾನು ಚುನಾವಣೆ ನಿಂತೇನೆ. ಮೊದಲನೇ ವಿಧಾನಸಭಾ ಚುನಾವಣೆ ನಿಂತೇನೆ, ಗೆಲುವು ಸೋಲು ಎಲ್ಲ ಕಂಡಿದ್ದೇನೆ ನಾನು ಇರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗೆಲುವು ಸೋಲು ಎಲ್ಲ ಜನಗಳ ಕೈಲಿರ್ತಕ್ಕಂಥದ್ದು ಅವ್ರ ನಿರ್ಧಾರ. ನಾವು ಅದಕ್ಕೆ ತಲೆಬಾಗಬೇಕು ಅಂತ ಹೇಳಿ ನಾನು ಎಂದೂ ವಿಚಲಿತ ಆಗಲಿಲ್ಲ. ಸೋತಾಗಲೂ ಕೂಡ ನಾನು ಸೋತೆ ಅನ್ನೋಂಥ ರೀತಿಯಲ್ಲಿ ಕೊರಗಲಿಲ್ಲ. ಗೆದ್ದಾಗಲೂ ಕೂಡ ಗೆದ್ದುಬಿಟ್ಟು ಏನೋ ಒಂದು ದೊಡ್ಡ ಸಾಧನೆ ಮಾಡಿದೆ ಅಂತಲೂ ಹೇಳ್ಕೊಳ್ಳಿಲ್ಲ. ಪ್ರಜಾಪ್ರಭುತ್ವದ ನನಗೆ ಯಾವಾಗ ಅವಕಾಶಗಳು ಸಿಗುತ್ತೋ ಮಾಡೋಣ, ಸಿಗದೇ ಹೋದರೂ ಅಷ್ಟೇ ಸಮಾನವಾಗಿ ಸೋಲನ್ನು ಕೂಡ ಸ್ವೀಕಾರ ಮಾಡಿ ಸೋಲಿಗೆ ನಾನು ಮಾಡಬೇಕು ಅಂತೇಳಿ ಆ ರೀತಿ ನಾನು ರಾಜಕೀಯ ನಡೆಸ್ಕೊಂಡ್ಬಂದವ. ನೀವೇ ಹೇಳುವಾಗೆ 8 ಸಾರಿ ನಾನು ಲೋಕಸಭೆಗೆ ನಿಂತವನು ಕೂಡ. ಮೊದಲು ನಾನು ಜನತಾ ಪಕ್ಷದೇ ನಿಂತವನು. ಮಾಡಿ ಅತ್ಯಂತ ಸಣ್ಣ ವಯಸ್ಸಲ್ಲಿ 1977ರಲ್ಲಿ ಜನತಾ ಪಾರ್ಟಿ ರಚನೆಯಾಗಿ ಕೇಂದ್ರಕ್ಕೆ ಮೊಟ್ಟ ಮೊದಲು ಕಾಂಗ್ರೆಸ್ ಇತರ ಸರ್ಕಾರ ಬಂದಾಗ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆದಾಗ ಕೂಡ ಯಂಗ್ ಟರ್ಕ್ ಚಂದ್ರಶೇಖರ್ ಅವರು ಅಧ್ಯಕ್ಷ ಆಗಿದ್ದಂಥ ಸಮಯದಲ್ಲಿ ಅತ್ಯಂತ ಸಣ್ಣ ವಯಸ್ಸಲ್ಲೇ ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಇಲ್ಲಂಥ ಅವಕಾಶ ಅಲ್ಲಿ ಸಿಕ್ತು. ಅದಕ್ಕೂ ಹಿಂದೆ ಪಕ್ಷೇತರಾಗಿ ನಿಂತಿದ್ದೆ ವಿಧಾನಸಭೆಗೂ ಕೂಡ 1974ರಲ್ಲಿ ಕೂಡ. ಆಗ ನಾನು ಸೋತೆ ಕೂಡ 78 ವಿಧಾನಸಭೆಯಲ್ಲೂ ಕೂಡ ನಾನು ಸೋತಿದ್ದೆ, ಜನತಾ ಪಕ್ಷದಲ್ಲೂ ಕೂಡ ನಿಂತಿದ್ದೆ. ಅನಂತರ ಇಂದಿರಾ ಗಾಂಧಿಯವರು ಮತ್ತು ದೇವರಾಜ ಅರಸರಿಗೆ ಭಿನ್ನಾಭಿಪ್ರಾಯ ಬಂದು ಯಾರು ನಿರೀಕ್ಷೆ ಮಾಡಿಲ್ಲಿ ಬೇಗ ಬೇರೆ ಆದರಲ್ಲ. ಆಗ ದೇವರಾಜ ಅರಸಲ್ಲಿ ಮುಖ್ಯಮಂತ್ರಿ ಆದಾಗ ಬಹುತೇಕ ಕಾಂಗ್ರೆಸ್ನವರು ಇಂದಿರಾ ಗಾಂಧಿಯವ್ರ ಜೊತೇಲಿ ಬರಲೇ ಇಲ್ಲ, ಎಲ್ಲ ದೇವರಾಜ ಅರಸರ ಜೊತೇಲಿ ಉಳ್ಕೊಂಡ್ರು. ಗುಂಡೂರಾಯರು ಈ ಕಡೆ ಈ ಭಾಗದಲ್ಲಿ ಭಾಳ ಪ್ರಮುಖವಾಗಿ ಇಂದಿರಾ ಗಾಂಧಿಯವರ ಭಾಳ ಬೆಂಬಲಿಗರಾಗಿರ್ತಕ್ಕಂಥ ನಿಷ್ಠೆಯಿಂದಿದ್ದವರು, ಅವರು ಭಾಳ ಈ ಕಡೆ ಜವಾಬ್ದಾರಿ ತೊಗೊಂಡಿದ್ದರು. ಅವರು ನನಗೆ ಭಾಳ ವಿಪರೀತ ಒತ್ತಡ ಹಾಕಿದ್ರು. ಇಲ್ಲಿ ಗೆದ್ದಿದ್ದಂಥ ತುಳಸಿದಾಸ್ ದಾಸಪ್ಪನವರು ಅಲ್ಲೇ ಉಳ್ಕೊಂಡ್ರು ದೇವರಾಜ ಅರಸರ ಜೊತೆಯಲ್ಲಿ. ಚಾಮರಾಜನಗರದಿಂದ ಗೆದ್ದಂಥ ಬೀರಾಚೇನವರು ಅಲ್ಲಿ ಉಳ್ಕೊಂಡಿದ್ದೆ. ಎಲ್ಲ ಮುಖಂಡರುಗಳು ಕೂಡ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ಬರಲಿಲ್ಲ ಇಂದಿರಾ ಗಾಂಧಿಯವ್ರ ಜೊತೆಯಲ್ಲಿ. ಒಂದು ತಾಲೂಕು ಪಂಚಾಯತ್ ತಾಲೂಕು ಬೋರ್ಡ್ಗಳು ಅಧ್ಯಕ್ಷ ನೋಡ್ತಾ ಇದ್ದೆಲ್ಲ, ಒಬ್ಬರೂ ಇಲ್ಲ. ಆ ಸಮಯದಲ್ಲಿ ಗುಂಡೂರಾಯರು ನನ್ನನ್ನು ಕರೆಸಿ ಮಾತಾಡಿ, ನಾನು ಯಾವುದೇ ಪಾರ್ಟಿ, ಯಾಕೆ ಅಷ್ಟರಲ್ಲಿ ಜನತಾ ಪಾರ್ಟಿ ಛಿದ್ರ ಆಗೋಗಿತ್ತು ಕೇಂದ್ರದಲ್ಲಿ, ಚರಣ್ ಸಿಂಗ್ ಅಧಿಕಾರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್, ಅವರು ಸದನಕ್ಕೆ ಹೋಗಿಲ್ಲ ಕೆಳಗಿಳಿದ್ರು ಅದು ಬೇರೆ ಪ್ರಶ್ನೆ. ಆ ಸಮಯದಲ್ಲಿ ಗುಂಡೂರಾಯರು ನನ್ನನ್ನು ಕರೆಸಿ ಭಾಳ ಒತ್ತಡ ತಂದು, ನೀವೀಗಾಗಲೇ ಸೋತಿದ್ರೆ ಭಾಳ ಒಳ್ಳೆಯ ಹೆಸರಿದೆ, ಯುವಕರಿದ್ದೀರಾ, ನಮಗಿಲ್ಲಿ ಯಾರೂ ಇಲ್ಲ, ಅಭ್ಯರ್ಥಿನಿಲ್ಲ, ಯಾರಿಲ್ಲ ಚಾಮರಾಜನಗರ, ಇದಕ್ಕೆ ನೀವು ನಿಲ್ಲೇಬೇಕು ಅಂತೇಳಿ ಭಾಳ ನನ್ನ ಮೇಲೆ ಒತ್ತಡ ತಂದು ನಿಲ್ಲಿಸಿದ್ರು. ಅಲ್ಲಿ ಶುರುವಾಯಿತು ಕಾಂಗ್ರೆಸ್. ಆಗ ನಾನು 100,000 ಮೇಲೆ ಗೆದ್ದಿದ್ದದ್ದು ಫಸ್ಟ್ ಮೊದಲನೇ ಚುನಾವಣೆ 80ರ ಜನವರಿ 80ರಲ್ಲಿ. ಅಲ್ಲಿಂದ ಸತತವಾಗಿ 400,000 ಗೆದ್ದು ಬಂದೆ. ಮತ್ತೆ ಟಿಕೆಟ್ ತಪ್ಪಿಸಿದ್ರು ಅದು 96ರಲ್ಲಿ. ಕಾಂಗ್ರೆಸ್ಸಲ್ಲಿ ತುಂಬ ಕೆಲಸ ಮಾಡಿದ್ದೆ, ಅಧ್ಯಕ್ಷಗಿರಿ ಬಿಟ್ಟರೆ ಎಲ್ಲ ಪಕ್ಷೇತರರಾಗಿತ್ತು. ಆಗ ನನಗೆ ಟಿಕೆಟ್ ನಿರಾಕರಿಸಿದ್ರು, ನಾನು ಇಲ್ಲ ಅಂತ ಹೇಳಿ 96ವರೆಗೂ ಸತತವಾಗಿ ಗೆದ್ದು ಬಂದೆ 4 ಬಾರಿ. ನನಗೆ ಟಿಕೆಟನ್ನು ಬೇರೆ ಬೇರೆ ಕಾರಣಗಳಿಗೆ ಪಿತೂರಿ ಮಾಡಿ ಟಿಕೆಟ್ ತಪ್ಪಿಸಿದ್ರು.
ಅದಕ್ಕೆ ಕಾರಣಗಳು ಬೇರೆ ಇದೆ. ಸರಿ, ನಾನೇನು ಅಥಷ್ಟು ಆಯಿತು, ನನಗೆ ಯಾಕೆ, ನಾನು ಒಂದೇ ಪ್ರಶ್ನೆಗೆ, ನನಗೆ ಯಾಕೆ ಇಟ್ಕೆಟ್ಟು ಇಷ್ಟು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ಪಕ್ಷಕ್ಕೆ ಒಳ್ಳೆ ಹೆಸರು ತಂದಿದ್ದಾನೆ, ಕ್ಷೇತ್ರ ಜನತೆಗೆ ಒಳ್ಳೆ ಹೆಸರು ತಂದಿದ್ದಾನೆ, ಇದರಲ್ಲೇನೋ ಭಾಳ ಪಿತೂರಿ ಇದೆ ನನ್ನಂತ ಮುಗಿಸ್ಬೇಕು ಇದರಲ್ಲಿ. ಅಷ್ಟರಲ್ಲಿ ನಮ್ಮ ಹಿಂಬಾಲಕರೆಲ್ಲ ಸೇರಿ ಈ ಇದರಲ್ಲಿ ಇಷ್ಟು ಚೆನ್ನಾಗಿ ಮಾಡಿ ಸಂಘಟನೆ ಮಾಡೋದಕ್ಕೆ ನೀವು ಪಕ್ಷೇತರಾಗಿ ನಿಂತ್ಬಿಡಿ, ಏನು ರೀ ಪಾರ್ಲಿಮೆಂಟ್ ಪಕ್ಷತೆ ಆಗಿ ಚುನಾವಣೆ ಘೋಷಣೆ ಆಗಿದೆ, ಏನು ಮಾತಾಡ್ಕೇನ್ರಿ, 8 ವಿಧಾನಸಭಾ ಕ್ಷೇತ್ರಗಳು, ಗುಂಡ್ಲುಪೇಟೆ ಬಂಡೀಪುರದಿಂದ ಮಹದೇಶ್ವರನ ಬೆಟ್ಟದ ಹಿಂದಕ್ಕೆವರೆಗೂ ಒಬ್ಬಕ್ಕೆ ಎಲ್ಲಿಗ್ರಿ, ಅದನ್ನು ಧೈರ್ಯ ಮಾಡಿ ನಿಂತ್ರಿ ನಿಂತ್ರಿ ಅವ್ರು ನಿಲ್ಲಿಸಿದ್ರು ಏನು ಮಾಡೋಕ್ಕಾಗಲಿಲ್ಲ. ಸೋಲೋದಕ್ಕೂ ಒಂದು ಕಾರಣ, ನಾನು ಕಾರಣ ಅಲ್ಲ, ಅವರು ಬುದ್ಧಿ ಕಲಿಸ್ಬೇಕು ಕಾಂಗ್ರೆಸ್ಗೆ, ನಾ ಕಾರಣ ಇದ್ರು ಮಾಡಿದ್ರಿಂದ ನೋಡಿ ಕಲಿಸ್ತಾ. ಸಾರಿ, ನಾನು ನಿಮಗೆ ಆಶ್ಚರ್ಯ ಆಗೋ ಶ್ರೀನಾಥ್, 1952 ಚುನಾವಣೆಗಳು ಬಂದದ್ದು ಇಲ್ಲಿ, 1952 ಕೂಡ ಏನು ಚುನಾವಣೆಗಳು ನಡೆದಿದೆ ಪಾರ್ಲಿಮೆಂಟ್ಗೆ, ಚಾಮರಾಜನಗರ ಬರೀ ಕಾಂಗ್ರೆಸ್ಸೇ ಬಂದಿದೆ, ಬೇರೆ ಬಂದೇ ಇಲ್ಲ. ನನಗೆ 1996 ಟಿಕೆಟ್ ನಿರಾಕರಿಸಿದ ಮೇಲೆ ನಾನು ಪಕ್ಷೇತರನಾಗಿ ಅಷ್ಟು ದಿನಗಳಲ್ಲಿ ದುಡ್ಡು ಕಾಸಿಲ್ಲ, 160,000 ಓಟನ್ನು ತಗೊಂಡೆ. 3 ಅಸೆಂಬ್ಲಿ ಕ್ಷೇತ್ರದಲ್ಲಿ ಲೀಡ್ ಬಂದೆ ಕಾಂಗ್ರೆಸ್ ಮೇಲೆ, ಅದು ಸಾಧನೆ ಸರ್. ನಂಜನಗೂಡು, ಸಂತೆಮರಳ್ಳಿ, ಕೊಳ್ಳೇಗಾಲ, 3 ಕಡೆ ಇವ್ರ ಮೇಲೆ ಲೀಡ್ ಬಂದ್ಬಿಟ್ಟಿದ್ದೀನಿ ನಾನು ಅಲ್ವೇ. ಕಾಂಗ್ರೆಸ್ ಫಸ್ಟ್ ಟೈಮ್ ಅಧಿಕಾರ ಕಳ್ಕೋತು, ನನಗೆ ಟಿಕೆಟ್ ನಿರಾಕರಿಸಿ 1952 ಇಸ್ವಿಯಿಂದ ಸೋಲ್ದೇ ಇರೋ ಕಾಂಗ್ರೆಸ್ 96 ಸೀಟ್. ಮತ್ತೆ ನಾನು ಕಾಂಗ್ರೆಸ್ಗೆ ಸೇರೋವರೆಗೂ ಅವ್ರು ಬರಲೇ ಇಲ್ಲ, ಗೆಲ್ಲಕ್ಕೆ ಆಗಲಿಲ್ಲ. ಧ್ರುವನಾರಾಯಣ ನಿಲ್ಲಿಸಿ ನಾನು ಗೆಲ್ಲಿಸಿದಾಗ ಬಂದಿದ್ದು ನಿಲ್ಲಿಸಿದ್ದು. ಇಲ್ಲಿ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅಲ್ಲಿಂದ ಕೂಡ ನಾನು ಬಂದೆ, ಮತ್ತೆ ನಾನು ಕಾಂಗ್ರೆಸ್ ಸಾಕಪ್ಪ ಇದು ಟಿಕೆಟ್ ನಿರಾಕರಿಸಿದ್ರೆ ನನಗೆ ಬೇಡ ಅನ್ನೋ ರೀತಿಯಲ್ಲೇ ನಾನಿದ್ದೆ. ಅಲ್ಲ, ನಾನು ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಶ್ರೀನಿವಾಸ್ ಪ್ರಸಾದ್ ಅಂದ ತಕ್ಷಣ ತತ್ವ ನಿಷ್ಠೆ ಸಿದ್ಧಾಂತಕ್ಕೆ ತುಂಬ ಹೆಸರಾದವರು. ಜಾತ್ಯತೀತವಾದಿ ಅನ್ನಿಸ್ಕೊಂಡಂಥ ವ್ಯಕ್ತಿ, ಜಾತಿ ಧರ್ಮಕ್ಕೆ ಅಂಟ್ಕೊಂಡಂಥ, ಅಸ್ಪೃಶ್ಯತೆನ ಅಂಟ್ಕೊಂಡಂತಹ ಅಂದರೆ ಆ ಪಟ್ಟ ಆರೋಪ ಇರುವಂತಹ ಬಿ ಜೆ ಪಿ ಪಕ್ಷಕ್ಕೆ ಬಂದರೆ ಅಲ್ಲಿ ಈಗ್ಲಿಕ್ಕೆ ಸಾಧ್ಯನಾ? ಇಲ್ಲ, ನಾನು ಅದನ್ನೆಲ್ಲ ಯೋಚನೆ ಮಾಡಿದ್ದೇನೆ. ಕಾಂಗ್ರೆಸ್ಸಲ್ಲಿರೋರೆಲ್ಲ ಭಾಳ ಜಾತ್ಯತೀತವಾದಿಗಳು, ಅವರ ಜಾತೀಯತೆಯೇ ಇಲ್ಲ, ಭಾಳ ಭಾಳ ಸೆಕ್ಯುಲರ್ ಔಟ್ಲುಕ್ ಇರ್ತಕ್ಕಂಥವ್ರು ಅನ್ನೋ ಭಾವನೆ, ಎಲ್ಲ ಗೋಮುಖ ವ್ಯಾಕರಗಳು, ಇದಕ್ಕಿಂತ ಕೆಟ್ಟವರು ಇದ್ದಾರೆ ಅಲ್ಲಿರ್ತ. ನೀವು ಹೊರನೋಟಕ್ಕೆ ಕಾಣಿಸಲ್ಲ, ಹಿಂದೆ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಇತ್ತು ಗೆಲ್ಲಬೇಕು ಅನ್ನೋದಕ್ಕೋಸ್ಕರನೇ ಇಂಥವು ಸೇರಿದ್ದು ಅಲ್ಲಿರ್ತಕ್ಕಂಥವ್ರು. ಭಾಳ ಅತ್ಯಂತ ಕೋಮುವಾದಿಗಳು ಅಲ್ಲಿದ್ದಾರೆ, ಜಾತಿ ಅತ್ಯಂತ ಜಾತಿವಾದಿಗಳಿದ್ದಾರೆ, ದೊಡ್ಡ ಭ್ರಷ್ಟಾಚಾರಿಗಳಿದ್ದಾರೆ ಅಲ್ಲಿ. ಅಲ್ಲಿ ಹೆಸರುಗಳೆಲ್ಲ ಎದ್ದು ಸಾಮಾನ್ಯವಾಗಿ ನಾನು ಹೇಳೋದು ಜನರಲ್ದಾಗ ಅನಲೈಸ್ ಮಾಡಿದ್ರೆ ಇದನ್ನೆಲ್ಲ ನಾನು ನೋಡಿದ್ದೀನಿ ಅಂತಕ್ಕಂಥದ್ದು. ಈಗ ಬಿ ಜೆ ಪಿ ಕೋಮುವಾದಿ ಪಕ್ಷನೇ ಆಗಿದೆ ಅಂತ ಇತ್ತೀಚೆಗೆ ಇತ್ತೀಚಿನ ಚುನಾವಣೆ ನೋಡಿದಾಗ, ಇತ್ತೀಚಿಂದ ತಗೊಳ್ಳ ಬೇರೆಯಿಂದ ಅನ್ಬೇಡ ಹೇಳೋದಿದ್ದ, 325 ಸ್ಥಾನಗಳನ್ನು ಗೆದ್ದಿದ್ದಾರಲ್ಲ, ಅಲ್ಲಿಗೆ 86 ಪರಿಶಿಷ್ಟ ಜಾತಿಗೆ ಮೀಸಲಿದೆ ಅಲ್ಲಿ 403 ಅಂತ. ಎಷ್ಟು? 86. ಬಿ ಎಸ್ ಪಿಗೆ ಎಷ್ಟು ಗೆದ್ದಿರು? ಬಿ ಎಸ್ ಪಿ 1, 77 ಬಿ ಜೆ ಪಿ ಗೆದ್ದಿರೋದು. ಇನ್ನು ಉಳಿದವ್ರು 8 ಜನ ಗೆದ್ದಿರು, ಎಸ್ ಪಿ ಅವರು ಇವರು ಎಲ್ಲ ಸಿ. ಅಲ್ಲಿಗೆ ದಲಿತ ಓಟೆ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ಎಲ್ಲ ಹಿಂದುಳಿದವ್ರದವ್ರು ಕೊಟ್ಟಿಲ್ವಾ? ಎಲ್ಲ ಓಟ್ ಕೊಟ್ಟಿರ್ತಕ್ಕಂಥವ್ರೇ ಇದ್ದಾರೆ. ಇದೇನು ಅಂತ ಹೇಳಿದ್ರೆ, ಈಗ ಹಂಗೆ ನೋಡೋಕೆ ಹೋದರೆ ನನ್ನ ಎದುರುಗಡೆ ಈ ಚುನಾವಣೆ ನಿಲ್ಲಬೇಕಾದ್ರೆ ಅತ್ಯಂತ ದಲಿತ ವಿರೋಧಿ ಕರ್ನಾಟಕದಲ್ಲಿ ಭಾಳ ಪಿತೂರಿ ಮಾಡಿ ಷಡ್ಯಂತ್ರ ಹೂಡಿದವರು ಸಿದ್ದರಾಮಯ್ಯ. ಇಲ್ಲೇ ನಾನು ಎದುರುಗಡೆ ಹೇಳ್ತೀನಿ ಅವ್ರಿಗೆ, ಬಿ ಜೆ ಪಿ ದಲಿತ ವಿರೋಧಿ ಇಲ್ಲಿರೋ ನೀವು ಯಾರು ರೀ? ಇತ್ತೀರಿ ನಾನು ಹೇಳ್ತೀನಿ ಇಲ್ಲ ಅಂತ ಹೇಳ್ಬಿಡಪ್ಪ, ಇಲ್ಲೇ ನಿಮ್ಮ ಮುಂದೆ ನಾನೊಂದಕ್ಕೂ ಉತ್ತರ ಕೊಡಲ್ಲ. ಎಷ್ಟು ವ್ಯವಸ್ಥಿತವಾಗಿ ಮಧ್ಯೆ ಕೂಗೆದ್ದಿತ್ತು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅಲ್ವಾ? ಆ ಸಂದರ್ಭದಲ್ಲಿ ತಾವು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರ ಜೊತೆನೆ ಇದ್ರಿ, ಜೊತೆಲೆ ಇದ್ದು ನೋಡ್ತಾ ಇದ್ದೀರಲ್ಲ, ಆ ಟೈಮಲ್ಲಿ ಏನು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತೀರ? ಅವ್ರಿಗೆ ಏನಾಗಿದೆ, ಇದು ಹಿಂದೆಲ್ಲ ಸೋತು ಅಧಿಕಾರಕ್ಕೆ ಬಂದಂಥವ್ರು ಕಾಂಗ್ರೆಸ್, ಈ ಕಾಂಗ್ರೆಸ್ಸು ಇಲ್ಲಿ ಕಾಂಗ್ರೆಸ್ಸಲ್ಲಿ ಬಹುಮತ ಬಂದಾಗ ಇಬ್ಬರಿಗೆ ಪೈಪೋಟಿ ನಡೀತದೆ ಯಾವಾಗಲೂ ಕೂಡ, ಶಾಸಕಾಂಗ ಪಕ್ಷದ ನಾಯಕ ಅರ್ಥಾತ್ ಮುಖ್ಯಮಂತ್ರಿ ಯಾರಾಗಬೇಕು, ಒಂದು ವಿರೋಧ ಪಕ್ಷದ ನಾಯಕರು, ಇನ್ನೊಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಬರ್ತದೆ. ಇಲ್ಲೇನು ಮಾವುಟ ಆಯ್ತಾ, ಪಿತೂರಿ ಮಾಡಿ ಪರಮೇಶ್ವರ್ ಮುಗಿಸಿಬಿಟ್ಟ ಕಾಂಗ್ರೆಸ್, ಇನ್ಯಾರು ರೇಸಲ್ಲಿ ಸಾಮಾನ್ಯವಾಗಿ ಇವರಿಬ್ಬರಿಗೆ ನಡೆಯೋದಲ್ಲಿ ಕಾಂಗ್ರೆಸ್ಸಲ್ಲಿ, ಇನ್ನು ಉಳಿದವರೇ ಇವರೊಬ್ಬರು. ಇವರೆಲ್ಲರಿಗಿಂತ ಹಿರಿಯರಾಗಿರುವಂತ ಖರ್ಗೆ ಅವರು ಆಗಲೇ ಸೆಂಟ್ರಲ್ ಹೋಗಿ ಲೇಬರ್ ಮಿನಿಸ್ಟರ್, ಯು ಪಿ ಎ ಸರ್ಕಾರ ಪರಮೇಶ್ವರ್ ಹಿಂದೆ ಅವ್ರ ಕ್ಷೇತ್ರದಿಂದ ಸೋಲೋದಕ್ಕೆ
ಇವರೇ ಕಾರಣ, ಸಿಎಂ ಕಾರಣ. ಇದು ನಾನು ಹೇಳೋದಲ್ಲ, ಸ್ವತಃ ಪರಮೇಶ್ವರ್ ಹೇಳಬೇಕೀಗ. ಮೊದಲೇ ದೂರು ಕೊಟ್ಟವರು ಸೋನಿಯಾ ಗಾಂಧಿ ಹತ್ರ ಹೋಗಿ ಪರಮೇಶ್ವರ್ ದೂರು ಕೊಟ್ಟಿದ್ರು. ಎಲ್ರಿಗೂ ಗೊತ್ತಿದೆ, ಅವ್ರು ನನ್ನ ಹತ್ರನೂ ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಇವರೇ ಪಿತೂರಿ ಮಾಡಿ ನಾನು 22,000 ಸೋಲಿಸ್ಬಿಟ್ರು ಅಲ್ಲಿ ಕೊರಟಗೆರೆಯಲ್ಲಿ. ಮೊದಲು ಅಲ್ಲಿ ಮುಗಿಸ್ತಾ ಖರ್ಗೆಯವರು ಕೇಂದ್ರ ಕೊಟ್ಟೋದ್ರು, ಯಾರು ಅಲ್ಲಿ ಕೇಳೋರಿಲ್ಲ, ಇದ್ಬಿಡಲಿ, ನಾವೆಲ್ಲ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡಿದ್ರು. ಅವಿರೋಧವಾಗಿ ಆಯ್ಕೆ ಆದರು. ಸಾಮಾನ್ಯ ಯಾವಾಗಲೂ ಕಾಂಗ್ರೆಸ್ಸಲ್ಲಿ ದೆಹಲಿಗೆ ತೊಗೊಂಡೋಗಿ ಈ MLA's ಅಭಿಪ್ರಾಯಗಳು ಕ್ರೋಢೀಕರಿಸಿ ಅನೌನ್ಸ್ ಮಾಡ್ತಾರೆ. ಫಸ್ಟ್ ಟೈಮ್ ಮೊದಲನೇ ಸಲ ಏಕೆ ಅಂತೊಂಡು ಅವರು ಇಲ್ಲಿ ನೋಡಿ ಅಭಿಪ್ರಾಯಗಳು ಬಂದಾಗ ಒಂದೇ ಕಡೆ ಬಂದಿದೆ ಅಂತ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿ ಬೆಂಗಳೂರಲ್ಲೇ ಅನೌನ್ಸ್ ಮಾಡಿಬಿಟ್ರು ಇವ್ರನ್ನ ಶಾಸಕಾಂಗ ಪಕ್ಷದ ನಾಯಕ ಅಂತ. ನಾವೆಲ್ಲ ಜೊತೆಯಲ್ಲಿ ಇತ್ತಂತವ್ರು ಕೂಡ ಅಂದರೆ ಅದಾದ ಮೇಲೆ ಇವರಿಗೆ ಸ್ವಲ್ಪ ಬೆಳವಣಿಗೆಗಳಾಯಿತು. ಮಧ್ಯದಲ್ಲಿ ಈ ಥರ ಆಗಬೇಕು, ಅದಾಗಬೇಕು, ಇದಾಗಬೇಕು ಅನ್ನೋಕ್ಕೂ. ನಾವು CM ಜೊತೆ ಅಧಿಕಾರದಲ್ಲಿದ್ದಾಗ ಅವ್ರ ಹತ್ರ ಏನಾದರೂ ಮಾತಾಡ್ತಿದ್ರಾ? ತುಂಬ ಮಾತಾಡ ಮಾಡಿದ್ರು. ಅವ್ರು ಏನಂದ್ರೆ ಬಿಚ್ಚು ಮನಸ್ಸಿನಿಂದ ಮಾತಾಡಂತ ವ್ಯಕ್ತಿ ಅಲ್ಲ. ಆ ಥರ ಯಾವ್ದಾದ್ರು ಘಟನೆ ಇದೆಯಾ? ಅಯ್ಯೋ ಸುಮ್ಮ ಘಟನೆಗಳು ನನ್ನ ಅನುಭವದಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲ, ಆ ಮನುಷ್ಯ ಆ ಥರ ಕೇಳ್ತಕ್ಕಂಥ ಸ್ವಭಾವದವರೇ ಇಲ್ಲ, ಆ ಥರದವರಲ್ಲ. ಅವ್ರು ನಿಮಗೆ ಬೆಲೆ ಕೊಡ್ಲೇಬೇಕು. ನನ್ನ ಇಷ್ಟು ಅನುಭವ ಅವ್ರಿಗೆ ಮೊದಲೆಲ್ಲ ಭಾರಿ ವಿರೋಧ ಪ ಅವ್ರ ಮುಖ್ಯಮಂತ್ರಿ ಆಗೋದಕ್ಕೂ ಮೊದಲೇ ಕೆಲವು ಸಲಹೆಗಳು ಮತ್ತು ಎಲೆಕ್ಷನ್ಗಳೆಲ್ಲ ಒಟ್ಟಿಗೆ ಕೂತೆಲ್ಲ ಮಾಡ್ತೆ. ಜಿಲ್ಲಾ ಪಂಚಾಯತ್ ಇರ್ಬೋದು, ಅಸೆಂಬ್ಲಿ, ಪಾರ್ಲಿಮೆಂಟ್ಗಳೆಲ್ಲ. ಇವರು ಚೀಫ್ ಮಿನಿಸ್ಟರ್ ಆದಮೇಲೆ ನನ್ನಂಥ ಹಿರಿಯರಿದ್ದೀನಿ, ಇವರಿಗೆ ಅನುಭವ ಇದೆ, ಎಲ್ಲ ಇದೆ. ಮತ್ತು ಸರ್ಕಾರದಲ್ಲಿ ನಾನು ಕೇಂದ್ರದಿಂದ ಮಂತ್ರಿಯಾಗಿ ಬಂದವನು, ಎಲ್ರಿಗಿಂತಲೂ ಕೂಡ ಸ್ವಲ್ಪ ಎದ್ದು ಕಾಣಂಥವನು, ಗೌರವಯುತ ಕಾಣಂಥವ್ರು ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ರೀತಿ. ಒಂದು ದಿನನಾದ್ರೂ ಕೂಡ ಒಂದಿನ ಸಲಹೆ ಕೇಳಲಿಲ್ಲ, ಚರ್ಚೆನೆ ಮಾಡಿಲ್ಲ, ಕೇಳ್ತಾನೂ ಇರಲಿಲ್ಲ, ಹೇಳಕ್ಕೂ ಹೋಗಿಲ್ಲ. ನಾನು ನೋಡಿದ್ನಲ್ಲ ಅವ್ರನ್ನ, ಅವ್ರಿಗೆ ಸೌಜನ್ಯಕ್ಕೂ ನಾನಿರಲಿ, ನಾನು ಹೋಗೋದು ಬಿಟ್ಟು. ಅವ್ರು ಇವತ್ತು ಹೇಳಿ ಯಾವ್ದಾದ್ರು ಮಂತ್ರಿ ಹೋದರೆ ಕೂತ್ಕೋ ಅಂತ ಹೇಳಿಲ್ಲ, ಕುಳ್ತುಕೋ ಅಂತ ಹೇಳಿದ್ದೀನಿ ಏನ್ಬಿಡಿ ಅಪ್ಪ, ಈಗ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಅವ್ರು ಏನು ಹೇಳ್ತಿದ್ರು ಗೊತ್ತಾ? ಯಾಕೆ ಸರ್ ಮಂತ್ರಿ ಬಂದರೆ ಕೂರಿಸಿ, ಅಲ್ಲಿ ಕೂರ್ಚಿ ಇದೆ, ಕೂತ್ಕೋಬೇಕಪ್ಪ, ನಾನೇನೊಂದ್ಸಲ ಕೂತ್ಕೋ ಅಂತ ಹೇಳಬೇಕು ಅಂತೇಳಿ. ಆ ರೀತಿಯಾದಂಥ ಉಡಾಫೆ ಅಂತೀವಿ, ಅಡಾ ಸಿಟಿ ಉಡಾಫೆಗೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನು. ಆದರೆ ಹಿಂದೆ ಆ ಥರ ಇತ್ತು, ಆದರೆ ಈಗ ಬದಲಾವಣೆ ಆಗಿಲ್ಲ. ಸೇಮ್ ಅದಕ್ಕಿಂತ ಜಾಸ್ತಿ ಆಗೋಯ್ತು ಅದು ಅಹಂ, ಅದು ಅಧಿಕಾರ ಮುಖ್ಯಮಂತ್ರಿ ಅವ್ರ ಏಕೈಕ ಆಸೆ ಇದ್ದಿದ್ದು. ಹೇಳಬಿಟ್ರಲ್ಲ, ನಾನಿಷ್ಟು ಜನತಾ ಪರಿವಾರದಲ್ಲಿ ಬೆಳೆದು ನನ್ನನ್ನು ಈ ಮಟ್ಟ ಮುಖ್ಯ ತದ್ದಾಗ ಕೂಡ ಅಲ್ಲೇ ಇದ್ದು ನಾನು ಮುಖ್ಯಮಂತ್ರಿ ಆಗಲಿಕ್ಕಿರಲಿಲ್ಲ, ಕಾಂಗ್ರೆಸ್ಗೆ ಬಂದಾಗ ಅದೇ ಅಂತ. ಅಂದರೆ ಅವ್ನ ಗುರಿ ಕಾಂಗ್ರೆಸ್ಗೆ ಬಂದು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಂದೇ ಇತ್ತೆ ಹೊರತು ಅವ್ರಿಗೆ ಇನ್ನೇನು ಕಾಣಲಿಲ್ಲ. ತೆರಿಗೆ ವಾಸ್ತವವಾಗಿ ನೀವೊಂದು ಮಾತಾಡಿದ್ರಿ, ಸ್ವಾಭಿಮಾನಕ್ಕೂ ಹಾಗೂ ದುರಹಂಕಾರಕ್ಕೂ ನಡುವೆ ಒಂದು ಫೈಟ್, ಮಹಾಯುದ್ಧ ಅಂತ. ಹೇಗೆ ಅಲ್ಲ, ಅವರು ಕೆಲವು ಸಹ ನಾನು ಸ್ವಾಭಿಮಾನಿ ಅಂತ, ಅವರು ಆರೋಗ್ಯನ್ಸಿ ಅಂತ ಹೇಳಿದ್ರೆ ದುರಹಂಕಾರ. ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಆರೋಗ್ಯನ್ಸಿ ಇಸ್ ಡಿಫ್ರೆಂಟ್ ಅಂತ ಜನ ನೋಡ್ತಾರೆ. ನಾನು ಸ್ವಾಭಿಮಾನ ಪ್ರಶ್ನೆ ತಂದಾಗ ಅವ್ರು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಅವನು ದುರಹಂಕಾರಿ, ಜನ ಜಗಜಾಗ ಆಗಿದೆ. ಅವರು ಯಾವ್ರ ಆಹಾ ಭಾವಗಳು ಮಾತನಾಡೋಂಥ ಧಾಟಿ, ಯಾವುದೇ ಸಮಯ ಸಂದರ್ಭದಲ್ಲೂ ನಡ್ಕೊಳ್ಳೋಂಥ ರೀತಿ ಎಲ್ರಿಗೂ ಗೊತ್ತಿದೆಯಲ್ಲ. ಇವತ್ತು ಅಂದರೆ ಅವರೊಂದು ಮಾತು ಹೇಳಿದರು, CMಗೆ ಪ್ರತಿಯೊಂದು ಪರಮೋಚ್ಚ ಅಧಿಕಾರ ಇದೆ, ಎಲ್ಲ ಖಾತೆಗಳು ಅವರ ಹತ್ರನೇ ಇರುತ್ತೆ, ಅವ್ರಿಗೆ ಬೇಕು ಅಂದಾಗ ತೆಗೆಯೋದು ಮತ್ತು ಅವ್ರನ್ನ ತೆಗೆದುಹಾಕುವಂಥದ್ದು ಅವ್ರು ಮಾಡಬಹುದು ಅಂತ. ಅದರಲ್ಲಿ ನನ್ನ ತಪ್ಪೇನಿದೆ, ಇವರ ಆರೋಗ್ಯದ ಹಿತ ದೃಷ್ಟಿಯಿಂದ ನಾನು ಚೆನ್ನಾಗಿ ನಾನೇ ಹೇಳಿದೆ ಅದನ್ನು ಜ್ಞಾಪಿಸ್ತೆ. ನಿಮಗಿನ ಚೆನ್ನಾಗಿ ಕಾನ್ಸ್ಟಿಟ್ಯೂಷನ್ ಗೊತ್ತ್ರಿ, ನನಗೂ ಅರ್ಥ ಆಗುತ್ತೆ ನಿಮ್ಮಷ್ಟೇ ಚೆನ್ನಾಗಿ. ಪರಮಾಧಿಕಾರ ಇದೆ ಮುಖ್ಯಮಂತ್ರಿಗೆ, ಸಂವಿಧಾನದ ಪರಮಾಧಿಕಾರ, ಪ್ರೈವೇಟಿವ್ ಪವರ್ಸ್, ಯಾರನ್ನು ಬೇಕಾದ್ರೆ ಇಟ್ಕೋಬೋದು, ಯಾರನ್ನು ಬೇಕಾದ್ರೆ ತೆಗಿಬೋದು. ಒಂದು ಆ ಕ್ಷಣಕ್ಕೆ ಪರಮಾಧಿಕಾರಕ್ಕೆ ಕೊಟ್ಟಾಗ ವಿವೇಚನೆಯೂ ಕೂಡ ಇರಬೇಕು ಅಂತ ಹೇಳಿದ್ದೀನಿ. ಪರಮಾಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡ್ರೆ ಅದೇನಾಗ್ಬೋದು ಅನ್ನೋ ವಿವೇಚನೆ ಇರಬೇಕು ಒಂದು ಮಂತ್ರಿಮಂಡಲ ರಚನೆ. ಅದನ್ನು ಹೇಳಿದೆ, ನಿಮಗೆ ಆ ವಿವೇಚನೆ ಕಾಣಲಿಲ್ಲ, ಮೊಹಮ್ಮದ್ ಬಿನ್ ತುಗಲಕ್ ಥರ ವರ್ತನೆ ಮಾಡಿಬಿಡ್ತೀರಲ್ರಿ ಅಧಿಕಾರ ಸಿಕ್ಕಿದಾಗ. ಇದು ನಾನೇ ಒಪ್ಪಿಕೊಂಡೆ. ನೀವು ಹೇಳಿಯಪ್ಪ, ಪರಮಾಧಿಕಾರ ಉಪಯೋಗಿಸ್ಕೊಂಡು ಏನು ಹೇಳಿದ್ರಿ ಮಂತ್ರಿಮಂಡಲ ಪುನರ್ರಚನೆ, ಇವ್ಯಾವ ಕೂಡ ಸರಿಯಾಗಿ ತಿಳಿಸ್ತಾರೆ, ಅವ್ರು ಉತ್ತರ ಕೊಡ್ತಾ ಇಲ್ಲ. ನಿಮಗೆ ಪುನರ್ರಚನೆ ಮಾಡುವಂಥ ಅಧಿಕಾರ ಸಿಕ್ಕಿದಾಗ ನೀವು ಏನು ಹೇಳಿದ್ರಿ, ಇನ್ನೆರಡು ವರ್ಷಗಳ ಕಾಲ ಚುನಾವಣೆ ಇದೆ, 3 ಆಗಿದೆ, ಅವ್ರು ಉಪಯೋಗಿಸಿದ ಎಫೆಕ್ಟಿವ್ ಕ್ಯಾಬಿನೆಟ್, ಎಫೆಕ್ಟಿವ್ ಗೌರ್ಮೆಂಟ್, ಪರಿಣಾಮಕಾರಿಯಾದಂಥ ಮಂತ್ರಿಮಂಡಲ, ಪರಿಣಾಮಕಾರಿಯಾದ ಸರ್ಕಾರ ಬೇಕು ನನಗೆ, ಅದಕ್ಕೋಸ್ಕರ ಮಂತ್ರಿಮಂಡಲ ಪುನರ್ರಚನೆ ಮಾಡಿದ್ದೀನಿ, 14 ಮಂತ್ರಿನ ಕೈ ಬಿಟ್ಟಿದ್ದೀನಿ ಅಲ್ವಾ, ಒಪ್ತಾರೆ. ನಿನಗೆ ಪರಿಣಾಮಕಾರಿಯಾದಂಥ ಮಂತ್ರಿಮಂಡಲ ಬೇಕು, ಪರಿಣಾಮಕಾರಿಯಾದಂಥ ಸರ್ಕಾರ ಬೇಕು ಅನ್ನೋಂಥದ್ದಿದ್ದರೆ ಆಯಿತು, ನಾನು ಕೇಳಲು ಇಲ್ಲ ಏನಿಲ್ಲ, ನಾನು ಬಿಟ್ಟೆ. ಬೇಕಪ್ಪ ನೀವು ಪರಿಣಾಮಕಾರಿ,
ನನ್ನನ್ನು ಬಿಟ್ಟು ಪರಿಣಾಮಕಾರಿಯಾದಂಥ ನನ್ನ ಪ್ಲೇಸ್ಗೆ ಯಾರು ತಂದ್ರಿ ದಲಿತರ ತಗೊಂಡ್ರೆ ಪ್ರಿಯಾಂಕನ ಅಂತ ಕೇಳಿದೆ. ನನಗಿಂತ ಅನುಭವ ಇದೆಯಾ, ವರ್ಚಸ್ ಇದೆಯಾ, ಏನಿದೆ ಹೇಳ್ಬಿಡಿಸಿದಾರೆ ಅವರೆಲ್ಲರೂ ಒಪ್ಕೊತೀನಿ. ಎಲ್ಲರೂ ಉತ್ತರ ಕೊಡ್ತಾರಾ, ಅಲ್ಲಿ ಅವರ ಅಪ್ಪ ಇದ್ದಾರೆ ಅವರಷ್ಟೇ ನನಗೂ ಅನುಭವ ಇದೆ. ನಾನು ಹೋರಾಡ್ತೀನಿ ಇಲ್ಲಿರ್ಬೋದವನು, ಅವರಪ್ಪ ಮ್ಯಾನಿಪುಲೇಟ್ ಮಾಡ್ಕೊಬಂದವರು ಖರ್ಗೆಯವರು ರಾಜಕೀಯದಲ್ಲಿ. ನಾನು ನಿಮಗಿಂತ ಹಿರಿಯಿದ್ದೀನಿ, ಜೊತೇಲಿದ್ದೀನಿ, ಅದು ಯಾ ಹೇಳ್ಬಿಡಿಯಪ್ಪ ಕಾರಣ ಇಂಥ ಅದಕ್ಕೆ ತೆಗೆದಿದ್ದೀನಿ ಅಂತ. ವಿಶ್ವನಾಥ್ ಅವರು ಒಂದು ಮಾತು ಹೇಳಿದರು ನನ್ನ ಹತ್ರ ಹೋದ ಬರಿ, ಸಿದ್ದರಾಮಯ್ಯನವರೇ ನಿಮಗೆ ಮೈಯೆಲ್ಲ ಚಿನ್ನ, ಆದರೆ ಕಿವಿ ಮಾತ್ರ ಹಿತ್ತಾಳೆ ಅಂತ. ಅಂದರೆ ಯಾರ್ದಾರು ಮಾತು ಕೇಳ್ಕೊಂಡು ಈ ಥರ ಏನಾದರೂ ಎಡವಟ್ಟಿನ ಕೆಲಸ ಮಾಡ್ಕೊಂಡ್ರೆ ಅಲ್ಲ, ಯಾವುದೋ ಕಾರಣಕ್ಕೆ ನೀವು ಒಂದು ಮಾತು ಹೇಳಿದ್ರಿ ಅವರ ಆಪ್ತ ಅಂದರೆ ಮಹಾದೇವಪ್ಪನವ್ರ ಬಗ್ಗೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಬಂತು ಆ ಥರ ಏನಾದರೂ. ನನಗನ್ಸುತ್ತೆ ಯಾರು ಏನು ಹೇಳಿದ್ರು ಕೂಡ ಅಧಿಕಾರದಲ್ಲಿರ್ತಕ್ಕಂಥ ಪೊಸಿಷನಲ್ಲಿ ಸ್ವಲ್ಪ ಯೋಚನೆ ಮಾಡ್ತೀರಿ ನಾನು ನಿರ್ಧಾರ ತಗೊಳ್ಳಿ. ನಾವು ಎಷ್ಟು ಹೇಳಿದ್ರು ಕೂಡ ಒಬ್ಬ ಮುಖ್ಯಮಂತ್ರಿ ಆದವರು, ಒಬ್ಬ ಪ್ರಧಾನಮಂತ್ರಿ ಆದವರು ತಂದೆ ಆದಂತ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಅವರು ಭಾಳ ಉತ್ತಮವಾದಂಥ ಸಲಹೆಗಾರರು ಇಟ್ಕೊಂಡಿರ್ತಾರೆ ಫೈನಲಿ ಏನು ಮಾಡಬೇಕು ಅನ್ನೋಂತ. ಪ್ರೈಮ್ ಮಿನಿಸ್ಟರ್ಗಳು ಚೀಫ್ ಮಿನಿಸ್ಟರ್ಗಳ ರೋಡಿದ್ದಲ್ಲ ಇವತ್ತ ರೀತಿ ಸಲಹೆಗಳು ಕೊಟ್ಟರು ಕೂಡ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಸಲಹೆಗಳಲ್ಲಿ ಯಾವ್ದು ಸರಿ, ಅವ್ರು ಕೊಟ್ಟಿದ್ದು ಯಾವುದಿದೆ, ನಿಜವಾಗ್ಲೂ ನನ್ನ ಹಿತದೃಷ್ಟಿಯಿಂದ ಕೊಟ್ಟಿದ್ದಾರೆ, ಇದೇನಾದ್ರು ಇದೆ, ಅವ್ರ ಸ್ವಾರ್ಥ ಇದೆಯಾ, ಇವೆಲ್ಲ ಯೋಚನೆ ಮಾಡೋಂಥದ್ದು ಆ ವ್ಯಕ್ತಿಗಲ್ಲ ಆತ. ಅವ್ರಿಗೆ ಆ ಯೋಚನೆ ಮಾಡೋಂಥದ್ದು ನಾನು ನೋಡಿದಲ್ಲ ಯಾವುದರಲ್ಲೂ ಕೂಡ ಇಲ್ಲ. ಉಡಾಫೆ ಹೇಳಿದ್ರು ಹೋದರೂ ಮತ್ತೆಲ್ಲೋ ಅವ್ರಿಗೆ ಯಾರೋ ಬೇಕಾದವ್ರು ಕೇಳ್ತಾರೋ ಬಿಡ್ತಾರೋ ಏನೋ ಗೊತ್ತಿಲ್ಲ. ಆ ಥರ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋಂಥದ್ದು ನಾನು ಗ್ರಹಿಸ್ಲಿಲ್ಲಪ್ಪ ಅವ್ರ ಹತ್ರ. ಪ್ರಸಾದ್ ಅವರೇ, ಈಗ ತಾವು ನಂಜನಗೂಡು ಕ್ಷೇತ್ರದ ಅಖಾಡಕ್ಕೆ ನಿಂತುಬಿಟ್ಟಿದ್ದೀರಾ, ಇನ್ನೇನು ಎಲೆಕ್ಷನ್ ಹತ್ತತ್ರ ಬರ್ತಾ ಇದೆ. ಈಗ ಕಳಲೆ ಕೇಶವಮೂರ್ತಿ ಅವರಿಗೆ ಈ ಕಾಂಗ್ರೆಸ್ಸಿಂದ ಸಿ ಎಂ ಆಗಿರಲಿ, ಕಾಂಗ್ರೆಸ್ ಪಕ್ಷ ಆಗಿರಲಿ, ನಿಮ್ಮನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅಂತ ಪಣ ತೊಟ್ಟು ನಿಂತುಬಿಟ್ಟಿದ್ದಾರೆ. ಅಂದರೆ ಈ ಥರ ನಿಂತಾಗ ಜಾತ್ಯತೀತ ದಳ ಅವರೂ ಕೂಡ ಇಂಡೈರೆಕ್ಟೇನೋ ಡೈರೆಕ್ಟಾಗಿ ಸಪೋರ್ಟ್ ಕೊಡ್ತಾ ಇದೆ ಒಂದು ರೀತಿಯಲ್ಲಿ. ಮತ್ತು ಇನ್ನೊಂದು ಕಡೆ ಇವರೇ ಎತ್ತಿಕಡದಂಥ ಬೆಂಕಿ ಮಹಾದೇವ್ ಅವರ ಗುಂಪು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ನೀಡ್ತಾ ಇದೆ. ಏನು ಈ ಶಕ್ತಿಗಳೆಲ್ಲ ಒಟ್ಟೊಟ್ಟಿಗೆ ಈ ಥರ ಸಪೋರ್ಟ್ ಮಾಡಿದಾಗ ಇಲ್ಲಿ ಏನು ಸತ್ಯಕ್ಕೂ ಅಸತ್ಯಕ್ಕೂ ಯುದ್ಧ ಅಂತ ಬಣ್ಣಿಸ್ತಿರೋ, ಅಥವಾ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ ನಂಜನಗೂಡು ಕ್ಷೇತ್ರದಲ್ಲಿ ಈ 2000 ರಿಸರ್ವ್ ಆದಾಗ ನಿಂತಿರೋದಲ್ಲ, 8000 ಪಾರ್ಲಿಮೆಂಟ್ ಇದ್ದಾಗಲೂ ಅದೊಂದು ಕ್ಷೇತ್ರ ನನಗೆ, 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಅದು ಒಂದಲ್ವೇ ಇದೆ, ಅದು ಸೇರಿಸಿ ಈಗ 10000 ನಿಂತಿರೋನು. ಆ ಕ್ಷೇತ್ರದಲ್ಲಿ ನಾನು ಇಂಡಿಪೆಂಡೆಂಟಾಗಿ ನಿಂತಾಗ ಲೀಡ್ ತಗೊಂಡಿರೋ ಮನುಷ್ಯ. ಗಡಿಯಾರದ ಗುರುತಲ್ಲಿ ಬೆಂಕಿ ಮಹಾದೇವ್ ಮತ್ತು ಡಿ ಟಿ ಜಯಕುಮಾರ್ ಇವರಿಬ್ಬರು ಮಧ್ಯೆ, ಒಂದು ಜನತಾ ಪಾರ್ಟಿ, ಒಂದೊಂದು ಕಾಂಗ್ರೆಸ್ ಮಧ್ಯೆ ನಾನು ಪಕ್ಷೇತ್ರದಾಗ ಲೀಡ್ ತಗೊಂಡಿರ್ತಕ್ಕಂಥ ಮನುಷ್ಯ. ಇದು 11ನೇ ಸಾರಿ ಓಟ್ ಕೇಳ್ತಾ ಇರೋ ಆ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಕೇಳಿ, ನನಗೆ ಗೊತ್ತಿಲ್ಲ ಆ ಕ್ಷೇತ್ರ ಹೇಗಿದೆ ಅಂತ, ಇವ್ರು ಯಾರ್ಯಾರು ಏನೇನು ಅಂತ ಗೊತ್ತಿಲ್ವ, ಈಗ ಎಲ್ಲ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ವ ನನಗೆ. ಇದು ಸಾರ್ವತ್ರಿಕ ಚುನಾವಣೆ ಇಲ್ಲ ಉಪಚುನಾವಣೆ ಅಂತ ಗೊತ್ತಿಲ್ವೇ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ಲಿಯವರೇ ಅಂತ ಗೊತ್ತಿಲ್ವೇ, ಇಡೀ ಸರ್ಕಾರನೇ ತರ್ತಾರೆ ನನಗೆ ಗೊತ್ತಿಲ್ವೇ, ಅಲ್ಲಿರ್ತಕ್ಕಂಥದ್ದು ಏನೇನು ನಡೀತಾ ಇದೆ ಅಂತ ಗೊತ್ತಿಲ್ವೇ. ಅವರು ಒಬ್ಬರು ಮುಖ್ಯಮಂತ್ರಿಯಾಗಿ ನೀವು ಸ್ವಲ್ಪ ಸೂಕ್ಷ್ಮವಾಗಿ ನಿಮ್ಮಂಥವ್ರು ಯೋಚನೆ ಮಾಡಬೇಕು. ಏನು ನಾನು ಬಿಟ್ಟ ಮೇಲೆ ಉಪಚುನಾವಣೆ ಘೋಷಣೆ ಆದಮೇಲೆ ಅವ್ರ ಮಾತುಗಳನ್ನು ಕೇಳಿದ್ದೀರಿ ಅಂದರೆ ಸಿದ್ದರಾಮಯ್ಯನವ್ರದ್ದು ಏನು ಹೇಳಿದ್ರು, ಬಿಡ್ಲಿ ಏನಂತೆ ಉಪಚುನಾವಣೆ ಬಂದಿದೆ, ನಮ್ಮದು ರಾಷ್ಟ್ರೀಯ ಪಕ್ಷ ಅಧಿಕಾರದಲ್ಲಿದೆ, ಕಾಂಗ್ರೆಸ್ಸಿನ ಭದ್ರಕೋಟೆ, ನಮ್ಗೆ ಯಾವ ಅಭ್ಯರ್ಥಿಗಳು ಕೊರತೆ ಇಲ್ಲ, ಯಾರು ಬೇಕಾದ್ರೆ ಹಾಕಿ ಸೋಲಿಸ್ತೀರಿ ಅಂತ ಇದೇ ಹೇಳಿರೋಂಥದ್ದು. ನಂಜನಗೂಡಲ್ಲೂ ಸಭೆ ಮಾಡಿದ್ರು, ಮಾಡಿದಾಗ ಯಾರನ್ನು ಕೂರಿಸ್ಕೊಟ್ರಿ, ಉಸ್ತುವಾರಿ ಸಚಿವ ಮಹಾದೇವಪ್ಪ, ಅಲ್ಲಿಂದ ಪರಮೇಶ್ವರ್ ಕರೆಸ್ರಿ, ಗುಡ್ಡುರಾಯರ್ ಕರೆಸ್ರಿ, ರೋಷನ್ ಬೇಗ್ ಎಲ್ಲ ಕರೆಸ್ರಿ, ಮಹಾದೇವ ಪ್ರಸಾದ್ ಯಾರನ್ನು ಕೂರಿಸ್ಕೊಟ್ರಿ, ಅಲ್ಲಿ ಸುನೀಲ್ ಬೋಸನ್ನು ಕೂರಿಸ್ಕೊಟ್ರಿ, ಹೆಚ್ಚು ಕಡಿಮೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರಿ ಇಂಡೈರೆಕ್ಟ್. ಅದಾದಮೇಲೆ ಅವರಪ್ಪ ಮಹಾದೇವಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಂ ಪಿ ಇವರೆಲ್ಲ ಕ್ಷೇತ್ರ ಶುರು ಮಾಡಿದ್ರು, 15,000 ರೂಪಾಯಿ ವಿವಿಧ ನಿಗಮಗಳಿಗೆ ದುಡ್ಡು ಕೊಡೋಕ್ಕೆ ಶುರು ಮಾಡಿ. ಇವ್ರೇನು ಇವ್ರಿಗೆ ಏನು ಬಿಡಿ ಬಾಂಡ್ ಕೇಳಿದ್ರು, ಅದು 15,000 ರೂಪಾಯಿ. ಒಂದು ವೇಳೆ ಬೋಸ್ ಅಥವಾ ನರೇಂದ್ರ ಇವ್ರಗಳಲ್ಲಿ ಯಾರಾದರೂ ಒಬ್ರು ನಿಂತಿದ್ರೆ ತಾವು ಈಸಿಯಾಗಿ ಕುತ್ಕೊಂಡೇ ಗೆಲ್ಬೋದಾಗಿ ಕೇಳಿ ಅಂತ ಅಲ್ಲ, ನೀ ಅವ್ರು ಯೋಚನೆ ಮಾಡಿ, ನಾನು ಹೇಳಿದ್ದು ಬೇರೆ ಶುರು ಮಾಡಿದ್ದೀನಿ ಈಗ ಮಾಡಿದ್ರಲ್ಲಪ್ಪ ಬೋಸ್ನೇ, ಏನು ಯಾರು ನಿಂತಿರೇನು ಕಾಂಗ್ರೆಸ್ಸಿನ ಭದ್ರಕೋಟೆ ಅನ್ನೋದು. ಅವರಪ್ಪನು ಎಲ್ಲ ಸೂತಿದ್ರು, ಎಲ್ಲ ಆಯಿತು. ಆಮೇಲೆ ಯಾಕೆ ಭಾಳ ಜನ ಬಂದರು, 30 ದಿನ 30 ಜನ ಹೇಳಿದ್ರಪ್ಪ, ನಾವು ಅಭ್ಯರ್ಥಿಗಳು ನಾವು ಅಭ್ಯರ್ಥಿ. ಅಲ್ಲಿವರೆಗೆ ವಿಶ್ವನಾಥ್ ಅಂತವ್ರು ಎದುರು ಹೇಳಿಕೆ ಕೊಟ್ಟರು, ಕಾಂಗ್ರೆಸ್ ಒಂದು ದೊಡ್ಡರು ಹೊರಗಡೆ ಇಂಥದ್ರೆ ಅವಮಾನ ಆಗುತ್ತೆ, ಕಾಂಗ್ರೆಸ್ಸಲ್ಲಿ ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಹುಡುಕಡ್ರಿ, ಕೊರತೆ ಇದ್ದ ಪೇಳ ನಮ್ಮನ್ನು ಅವೇಳ್ನ ಮಾಡ್ತಾರೆ ಇವರು ಬೇರೆಯವರು, ಇಂಥ ರಾಷ್ಟ್ರೀಯ ಪಕ್ಷ ಮುಖ್ಯಮಂತ್ರಿ ಇದೆಯಾ ಅಲ್ಲಿ,
ಒಂದು ಕಾಂಗ್ರೆಸ್ ಅಲ್ಲಿ ಒಂದು ಅಭ್ಯರ್ಥಿ ಸಿಕ್ಕಲ್ಬೇಡ್ರಿ ನಿಮ್ಗೆ ಅಂತ ಅವ್ರ ಪಾರ್ಟಿಲ ಗಲಾಟೆಗಳು ಹತ್ಕೋತು ಅಲ್ವಾ? ನಿಮ್ಗೆ ಯಾರು ಕೇಳಿ, ನಿಮ್ಗೆ ಸಿಗ್ಲಿಲ್ಲ ಅಲ್ವಾ? ಪೂಜಾರಿ ಅವರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಈ ಬಾರಿ ಗೆಲ್ಲೋದಿಲ್ಲ ಅಂತ ನೇರವಾಗಿ ಹೇಳ್ಬಿಟ್ರು. ಅಲ್ಲ, ನಾನು ಕೇಳೋ ಪ್ರಶ್ನೆ ಬೇರೆ ನಿಮಗೆ. ನಿಮಗೆ ಕೇಶವಮೂರ್ತಿ ಆಮೇಲೆ ತಾನೆ ಕೇಶವಮೂರ್ತಿನ ಕರೆಸಿದ್ದೀವಿ ಅವರು ಪಕ್ಕ ಜನತಾದಳ ತಳ್ತಾದ ಅಧ್ಯಕ್ಷರು ಕೂಡ ಆಗಿರು. ಈಗಾಗಲೇ ಎರಡು ಎಲೆಕ್ಷನ್ ನಿಂತವ್ರೆ, ಆ ಎಲೆಕ್ಷನ್ನಲ್ಲೂ ಕೂಡ ಭಾಳ ಹತ್ತಿರಕ್ಕೆ ಬಂದು ಸೋತರು ಅನ್ನೋದು ಸುಮ್ಮನೆ ಯಾರು ಗೊತ್ತಿಲ್ಲ. ನಿಮ್ಗೇನು ಗೊತ್ತು, ಫಸ್ಟ್ ಎಲೆಕ್ಷನ್ನಲ್ಲಿ ನಿಂತಾನೆ 22,000 ಸೋತವ್ರು ನನ್ನ ಮೇಲೆ 2008. ಈ ಸಾರಿ ನಾನು ಒಂದಿನ ಹೋಗ್ತಾರೆ 9,000 ಸೋತವ್ರೆ. ಪ್ರಚಾರ ಹೆಂಗೆ ಹತ್ತಿರಕ್ಕೆ ಬಂದಿದೆ, ಅವನಿದ್ದಾಗ ಒಂದು ತಾಲೂಕು ಪಂಚಾಯತಿನೂ ಗೆದ್ದಿಲ್ಲ ಜೆ ಡಿ ಎಸ್ ಅಲ್ಲಿ. ನಾನು ಹೇಳಿದೆ ಇವ್ರು ಸುಮ್ಮನೆ ಹೊರಗಡೆ ಪ್ರಚಾರಕ್ಕೆ ಕೈ ಬಲಪಡಿಸೋರು ಜಾಸ್ತಿ ಏನ್ರಿ ಕೇಳಿಯಪ್ಪ, ಅವ್ರು ಏನಾಗಿದೆ ಇವತ್ತೆಲ್ಲ ಗೊತ್ತಾಗಿದೆ. ಚುನಾವಣೆ ಕೇಶವಮೂರ್ತಿ ಏನ್ರಿ ನಮ್ಮ ಮೇಲೆ ಇಲ್ಲ, ನಮ್ದು ಅಂದ್ರೆ ಅಹಮ್ಮಲ್ಲ, ನಾನು ಹೆಮ್ಮೆ ಹೇಳ್ಕ. ಇದೆಲ್ಲರಿಗೂ ಗೊತ್ತಿದೆ ಆ ರೀತಿ ನಡೀತಾ ಇದೆ. ಸಿದ್ದರಾಮಯ್ಯನವನು ಮತ್ತೆ ಸಿದ್ದರಾಮಯ್ಯ ಎಲ್ಲರಿಗೂ ಗೊತ್ತಿದೆ. ಇವತ್ತು ಕೂಡ ಒಂದು ಭಾಳ ಲೀಡಿಂಗ್ ಪೇಪರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅದು ನಿಮಿತ್ತ ಮಾತ್ರ ಅಂತ ಬರೆದಿದ್ದಾರೆ. ಕೇಶವಮೂರ್ತಿ ನಿಮಿತ್ತ ಮಾತ್ರ ನಿಂತಿರ್ತಕ್ಕಂಥದ್ದು, ನಿಜವಾಗ ಚುನಾವಣೆಗಳೇ ಮರಾಮರಿ ನಡೀತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ಮತ್ತು ಪ್ರಸಾದ. ನಾನು ಬಿ ಜೆ ಪಿ ಬೆಂಬಲ ತಗೊಂಡಿದ್ದೆ, ಬಿ ಜೆ ಪಿ ಅಭ್ಯರ್ಥಿನಾಗಿದ್ದೀನಿ, ಸೇರಿಯ ಪಕ್ಷಕ್ಕಾಗಿದ್ದಾನೆ. ಅವರು ಕಾಂಗ್ರೆಸ್ಸಿಂದ ನಿಮಿತ್ತವಾಗಿ ಅತ್ತ ಹಾಕ್ಕೊಂಡಿದ್ದಾರೆ. ನಾನೇ ಕೇಳ್ತೀನಿ ಅಂದರೆ ಆಡಳಿತ ಯಂತ್ರ ಅವ್ರ ಕೈಲಿದೆ. ಒಂದು, ತಾವು ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಗೆ ಹೆಸರಾದವರು ಯಾವತ್ತೂ ಒಂದು ದಿನನೂ ಕೈನ ಕೆಸರು ಮಾಡಿಕೊಂಡವರಲ್ಲ. ಹೀಗಿದ್ದು ಅಲ್ಲಿ ಹೆಚ್ಚಲಾಗಿ ಪೊಲೀಸ್ ಪವರು ಮತ್ತೊಂದು ಎಲ್ಲ ಅವ್ರ ಕಡೆ ಇದ್ದಾಗ ಮಾಡ್ಲಿ ಹೇಗೆ? ನಾನು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀನಿ ನೋಡ್ರಿ. ಅದು ನಡೆದು ಬಿಡ್ಲಿ, ನಾನೇನು ಅದ್ರ ಬಗ್ಗೆ ಒಂದು ಚೂರು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಏನಾದರೂ ದುರುಪಯೋಗ ಮಾಡ್ಕೊಳ್ಳಿ, ಏನಾದರೂ ಸುರಿಲಿ, ಎಷ್ಟು ಜನ ಮಂತ್ರಿಗಳಾರೋ ಹಾಕೊಳ್ಳಿ, ಅವ್ರು ಏನಾದರೂ ಮಾಡಲಿ ಅದ್ರ ಬಗ್ಗೆ ಇಲ್ಲ. ಅಂತಿಮವಾಗಿ ನನಗೆ ಜನಗಳ ಮೇಲೆ ನಂಬಿಕೆ ಇದೆ. ನನ್ನೇನು ಇಷ್ಟು ವರ್ಷಗಳಿಂದ ನೋಡಿದರು, ನನ್ನ ಮೇಲೇನು ಪ್ರೀತಿ ವಿಶ್ವಾಸ ಇದೆಯೋ, ನಾನೇನು ಜನಗಳಿಗೆ ಉಪಚುನಾವಣೆಯಲ್ಲಿ ಹೇಳಿದೆನೋ, ಮತ್ತು ನನ್ನ ಜೊತೆಗೇನು ಭಾರತೀಯ ಜನತಾ ಪಕ್ಷ ಸೇರಿದ ಮೇಲೆ ಅಲ್ಲಿ ಮುಖಂಡರೆಲ್ಲರೂ ಕೂಡ ನನ್ನ ಬೆಂಬಲಕ್ಕೆ ನಿಂತಿದ್ದಾರೋ, ಇಷ್ಟು ಸಾಕು ನಾವು ಮಾಡಿಸ್ತೇವೆ. ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ. ನಾವು ಮೊನ್ನೆ ಆ ನಂಜನಗೂಡು ಕಡೆ ಹೋದಾಗ ಒಂದಷ್ಟು ಜನ ಬಹಳ ಒಳ್ಳೆ ಮಾತಾಡಿದ್ರು, ಅದು ವೀರಶೈವರು. ಹೇಗೆ ಅಂತಂದರೆ, ತಾವು ಒಂದು 10 ವರ್ಷಗಳ ಕಾಲ ನಂಜನಗೂಡನ್ನ ಆಳಿದ್ದೀರ ಎಮ್ ಎಲ್ ಎ ಆಗಿ, ಒಂದೇ ಒಂದು ಅಟ್ರಾಸಿಟಿ ಕೇಸ್ ಕೂಡ ಇದುವರೆಗೂ ಯಾರ ಮೇಲೂ ಬಿದ್ದಿಲ್ಲ. ಅಂದರೆ ನೀವು ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರಂತೆ, ಯಾವುದೇ ಅಟ್ರಾಸಿಟಿ ಕೇಸ್ ಆದರೂ ನನ್ನ ಗಮನಕ್ಕೆ ಬರಬೇಕು ಅಂತ. ಇದನ್ನು ಸ್ವತಃ ವೀರಶೈವರೇ ಕೊಂಡಾಡಿದ್ರು. ಇದ್ರ ಬಗ್ಗೆ ಏನಂತೀರ ನೀವು, ಆ ಥರ ಹೇಳಿದ್ದೀರಾ? ಫಸ್ಟ್ ಅವರೇ ಹೇಳ್ತಾ ಇದ್ದಾರೆ, ನಾನು ಭಾಳ ಸೂಕ್ಷ್ಮವಾದಂಥ ಕ್ಷೇತ್ರ ಅದು, ಅದನ್ನೊಳ ಗಲಾಟೆ ಎಲ್ಲ ನಡೆದೇಲ್ಲ ಕೂಡ ಅಲ್ಲಿ. ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗ್ಬಿಡ್ತು, ಯಾರು ನಿರೀಕ್ಷೆ ಮಾಡಲಿಲ್ಲ. ನಾನೇ ಫಸ್ಟ್ ನಿಂತೆ, ಆಗ ಗೆದ್ದೆ. ಕೆತ್ತ ತಕ್ಷಣ ನಾನು ಮೊದಲನೇ ಕೆಲಸ ಮಾಡಿದ್ದು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕರೆಸಿ, ಇದು ಈ ರೀತಿಯದು ಭಾಳ ಸೂಕ್ಷ್ಮವಾದಂಥ ಕ್ಷೇತ್ರ, ಮತ್ತು ವೀರಶೈವರು ದಲಿತರು ಇಬ್ಬರು ಸಂಬಲವಾಗಿರೋಂಥ ಕ್ಷೇತ್ರ ಇದಿರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಗಲಾಟೆ ಆಗಬಾರ್ದು, ಜಾತಿ ಗಲಾಟೆಗಳಾಗಬಾರ್ದು, ಅಲ್ಲಿ ಜಾತಿ ದ್ವೇಷ ಬರಬಾರ್ದು. ಆ ರೀತಿ ನೀವು ನೋಡ್ಕೋಬೇಕು, ಹೇಗೆ ಮಾಡಬೇಕು. ಈಗ ಯಾರೇ ಬಂದರೂ ಕೂಡ ನೀವು ಮೊದಲು ಕೇಳಬೇಕು ಶಾಂತವಾಗಿ, ಯಾವುದೇ ಅಟ್ರಾಸಿಟೀಸ್ ಕೇಸ್ ಅವರು ಬರಲಿ ಇವರು ಬರಲಿ, ಇದನ್ನೆಲ್ಲ ತಿಳ್ಕೊಳ್ಳಿ, ಅದನ್ನು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದು ದ್ವೇಷದಲ್ಲಿ ನಿಮ್ಮ ಕೇಳಾಗಲಿಲ್ಲೋ ನನಗೆ ಹೇಳಿ, ನಾನು ಮಾಡಿಕೊಡ್ತೀನಿ. ಇಷ್ಟು ಮಾಡಬೇಡ, ಜನಗಳಿಗೆ ಮನವಿ ಮಾಡೋಣ. ವಿನಾಕಾರಣ ನೀವು ತಂದು ದೂರು ಕೊಡೋಕೆ ಹೋಗ್ಬೇಡಿ. ಎರಡು ಕಡೆಯವ್ರಿಗೆ ಹೇಳ, ಎರಡು ಕಡೆ ಹೇಳ, ನೀವು ಎಚ್ಚೆತ್ತುಗಳಿ, ಅವರು ಎಚ್ಚೆತ್ತುಗಳಿ, ನಾವು ನಿಮ್ಮ ಜೊತೆಯಲ್ಲಿರ್ತೀವಿ, ಸಹಕಾರ ಕೊಡ್ತೀವಿ, ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಿ, ಅದನ್ನು ಕೇಳಿ. ನೀವು ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ಕೋಬೇಡಿ, ದುರುಪಯೋಗ ಮಾಡಬೇಡಿ. ನಾನು ಐ ಜಿ ಪಿ ಎಸ್ ಪಿ ಎಲ್ಲ ಸೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅದೇ ಆಗಿ ಸ್ಟೇಷನ್ಗಳಿಗೆಲ್ಲ ವಿಷಯ ನಮ್ಗೆ ಬಿದ್ದರೆ ಸುಮ್ಮನೆ ಆಗಲ್ಲ. ಒಂದೇ ಒಂದು ಸಣ್ಣ ಘಟನೆ ನಡೀಲಿ 8 ವರ್ಷಗಳಲ್ಲಿ. ಅವ್ರು ಏನು, ನಾವು ನೆಮ್ಮದಿ ಇದ್ದರೆ ಸಾಕು ನಮ್ಮ ಜೀವನ ಸಾಗುತ್ತೆ ನಮಗೆ, ನಾವು ನೆಮ್ಮದಿಯಿಂದಿದ್ದರೆ, ನಾವು ರೈತರು, ನಮ್ಗೆ ಈ ರೀತಿಯಾದ ರೀತಿಯಲ್ಲಿ ಗೊದ್ದ ಬೇಡ ಅನ್ನ ಅಷ್ಟು ಚೆನ್ನಾಗಿಟ್ಟೆ 8 ವರ್ಷ. ನಂಜನಗೂಡಲ್ಲಿ ತಾವು ಏನೇನು ಮಾಡಿದ್ದೀರಾ ಈ ಒಂದು ಭಯ ಅದರ ಪಟ್ಟಿ ಮಾಡ್ತಾ ಹೋದರೆ ಬಹುಶಃ ನಿಮ್ಗೆ ಒಂದು ಗಂಟೆ ಬೇಕಾಗತ್ತೆ ಅದರಲ್ಲಿ, ಬರೀ ಅದನ್ನೇ ಹೇಳೋದಕ್ಕೆ. ಅಂದರೆ ಈ ಗ್ರಾಮ ಸಹಾಯಕರು ಆ 200 ರೂಪಾಯಿಯಿಂದ 10,000 ರೂಪಾಯಿ ನಾವು ಮಾಸಿಕ ವೇತನ ತಗೊಂಡಿದ್ದಾರೆ. ಗ್ರಾಮ ಸಹಾಯ ಗ್ರೂಪ್ ಏನಾದರೂ ಮಾಡಬಹುದು. ಗ್ರಾಮ ಸಹಾಯಕರಿಗೆ ನಾನು ಕಡ್ಡಾಯ ಸಚಿವನಾಗಿದ್ದಾಗ ಇದೇ ಮುಖ್ಯಮಂತ್ರಿಯವರು ಅವ್ರನ್ನ ಡಿ ಗ್ರೂಪ್ ಎಂಪ್ಲಾಯೀಸ್ ಮಾಡಬೇಕು ಅಂತಾಯಿತು. ಅವರು ದೊಡ್ಡ ಸಂಘಟನೆ ಇದೆ, ಹೋರಾಟ ಮಾಡ್ಕೊ ತಂದರು, ಮನವಿ ಕೊಟ್ಟರು. ಸಿದ್ದರಾಮಯ್ಯನವ್ರಿಗೆ ತಗೋಬೇಕಾಗಿತ್ತು, ಮುಖ್ಯಮಂತ್ರಿಯೇ ಬರಲಿ ಅಂತೇಳಿ ನನಗೆ ಹೇಳಿ ಕಳಿಸ್ರು. ನೀವು ಹೇಗೆ ರೆವಿನ್ಯೂ ಸಚಿವರಾಗಿದ್ದರೆ ಅವ್ರಿಗೆ ಹೇಳ್ಬಿಡಿ, 100ಕ್ಕೆ 100ರಷ್ಟು ಡಿ ಗ್ರೂಪ್ ಎಂಪ್ಲಾಯೀಸ್ ಮಾಡ್ತೀವಿ ಅಂತ ತಾವೇ ಹೇಳಿದ್ದು, ಮುಖ್ಯಮಂತ್ರಿಗಳೇ ಹೇಳಿದ್ರು. ನಾನು ಹೋಗಿ ಮನವಿ ತದ್ದು ಹೇಳಿದೆ, ಹೇಳಿದ್ದೀನಿ. ಆಯಿತು ಮಾಡಲ್ಲ ಬಿಡಿ, ಸರಿ ನಾವು ಚರ್ಚೆ ಮಾಡೋದು ನಾವಿಬ್ಬರು ಕೂತು, ಹೇಗೆ ಬರ ಡಿ ಗ್ರೂಪ್ ಎಂಪ್ಲಾಯೀಸ್.
ಒಂದು ಸುಪ್ರೀಂ ಕೋರ್ಟ್ ಆದೇಶ ಇತ್ತು, ಇದು ಬರೋದಿಲ್ಲ, ಇದು ವಂಶ ಪರಂಪರೆ ಬಂದ್ಬಿಟ್ಟಿದೆ ತೋಟಿ ತಳವಾರರು ಅಂಥೇಳಿ, ಇವನ್ನ ಡಿ ಗ್ರೂಪ್ ಎಂಪ್ಲಾಯೀಸ್ ಮಾಡೋಕೆ ಕಷ್ಟ ಆಯ್ತದೆ ಏನು, ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಬಿಡ್ತು. ಅದ್ರ ಮೇಲೆ ಅಡ್ವೊಕೇಟ್ ಜನರಲ್ ಒಪ್ಪಲಿಲ್ಲ, ರವಿ ವರಂಕುಮಾರ್ ಇದ್ದರು, ನೋಡಿ ಈಗ ಬಂದಿದೆ ಸುಪ್ರೀಂ ಕೋರ್ಟ್ದು, ಏನು ಮಾಡೋಣ ಅಂತೇಳಿ. ಕೊನೆಗೆ ನಾವು ಸಿದ್ದರಾಮಯ್ಯನವ್ರು ಮಾತಾಡಿದೆ, ಏನು ಮಾಡೋಣ, ನಾವು ಅವ್ರಿಗೆ ಭರವಸೆ ಕೊಟ್ಬಿಟ್ಟಿದ್ದೀವಿ, ಮುಂದೆ ನೋಡ್ಕೊಂಡು ಸುಪ್ರೀಂ ಕೋರ್ಟು ಯಾರೋ ಕೋರ್ಟ್ಗೆ ಹೋಗಲಿ, ನಾವು ಡಿಸಿಷನ್ ತೊಗೊಬೋಣ ಇದನ್ನು ಮಾಡೋದು ಅಂಥೇಳಿ ಅಂಥೇಳಿ ಕಳೆದ ಸಾರಿ ಬಡ್ಜೆಟೆಲ್ಲ ಅರೌಂಡ್ ಸಾವಿರ ಕಾಯ್ತು. ಪ್ರೀ ಬಡ್ಜೆಟ್ ಡಿಸ್ಕಷನ್ ಅಂತ ಮುಂಚಿತವಾಗಿ ನಾವು ಚರ್ಚೆ ಮಾಡ್ತೀವಿ, ಅದ್ರಲ್ಲಿ ನಾನು ಸೇರಿಸಿದೆ. ಅವರು ಒಪ್ಪಂಡ್ ನೋಟ್ ಮಾಡಿಸ್ ಸೆಕ್ರೆಟ್ರಿಗೆ ಹೇಳಿ, ನಾವು ಬಡ್ಜೆಟ್ ಸ್ಪೀಚ್ ಮಾಡುವ ಅದನ್ನು ನಾನು ಸೇರಿಸ್ಕೊಳ್ಳೋಣ, ಇವ್ರನ್ನ ಡಿ ಗ್ರೂಪ್ ಎಂಪ್ಲಾಯೀಸ್ ಮಾಡಿದ್ದೀವಿ ಅಂತೇಳಿ, ಮುಂದೆ ನೋಡ್ಕೊಳ್ಳೋಣ ಅದನ್ನು ಏನಾಯ್ತದೆ ಅಂತೇಳಿ. ನಾನು ಬಡ್ಜೆಟ್ ಪ್ರೆಸೆಂಟೇಷನ್ ಅಂತ ನೋಡ್ತೀನಿ, ಕೈ ಬಿಟ್ಟಿದ್ದಾರೆ, ಅದಿರಲಿಲ್ಲ. ಬಟ್ ದುಡ್ಡು ಜಾಸ್ತಿ ಮಾಡಿರಿ, 7,000 ಐದು 6,000 6,000 7,000. ನಾನು ಕೇಳಿದೆ ಏಕೆ ಬಿಟ್ರಿ ಅಂತ, ಇಲ್ಲ ಮುಂದಿನ ಸರ್ ಮಾಡಬಾರ್ದು ಅದನ್ನು. ಎರಡು ವಿಷಯಗಳ ಬಗ್ಗೆ ಭಾಳ ಸುಳ್ಳು ಹೇಳ್ಕೊ ಬಂದ್ಬಿಟ್ರು ನಾನು ರೆವೆನ್ಯೂ ಮಿನಿಸ್ಟರ್. ಜಗದೀಶ್ ಶೆಟ್ಟರ್ 143 ತಾಲೂಕು ಹೊಸ್ದಾಗ ಮಾಡಿದಾಗ ಅವರು ಇನ್ನೇನು ಇಳಿತೀವಿ ಅಂದಾಗ ತಕ್ಷಣ ನಾವು ಸರ್ಕಾರ ಅಧಿಕಾರಕ್ಕೆ ಬಂದು ನಾನು ಹಾಗೆ ಹೇಳಿದೆ ರೆವೆನ್ಯೂ ಮಿನಿಸ್ಟರ್ ಆದ ತಕ್ಷಣ, ಇದು ಜಗದೀಶ್ ಶೆಟ್ಟರ್ ಬಂದಿದ್ದಾರೆ ಅವ್ರು ಬಂದಿದ್ದಾರೆ ಎಲ್ಲ ಪ್ರಶ್ನೆ ಇಲ್ಲ, ಈ ತಾಲೂಕು ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಪಕ್ಷದ ಸಂಬಂಧ ಇದು, ಇಡೀ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ತಾಲೂಕುಗಳ ಅವಶ್ಯಕತೆ ಇದೆ ಮಾಡಿದ್ದಾರೆ. 4 ಸಮಿತಿಗಳು ವರದಿ ಕೊಟ್ಬಿಟ್ಟಿದ್ದಾರೆ, ಇದರಲ್ಲಿ ನಂಜುಂಡಪ್ಪ ವರದಿ ಇದೆ, ಎಂ ಪಿ ಪ್ರಕಾಶ್ ಅವ್ರಿಗೆ ಮಾಡಬಾರ್ದು ಎಲ್ಲ ಅಡಕಾಸದ್ದು ಅಂತಂತೂ ಕೋಣ ಅಂತ ಹೇಳಿ. ನೋಡಿ ನಾನು ಹೇಳಿದ್ದು ಸಲಹೆ ಇಲ್ಲ, ಕ್ರೆಡಿಟು ಜಗದೀಶ್ ಶೆಟ್ಟರ್ ಕೊಟ್ಟೋಯ್ತದೆ, ಬಿ ಜೆ ಪಿ ಪಾರ್ಟಿ ಯಾಕೆ ತಗೋತಾರೆ ಇದನ್ನು, ನಾವು ಮಾಡಬೇಕಾದ ಜವಾಬ್ದಾರಿ 5 ಇರ್ತೀವಿ, ನಾವು ಮಾಡಲೇಬೇಕಾಯ್ತದೆ. ನಾನು ರೆವಿನ್ಯೂ ಸಚಿವನಾಗಿ ಎಷ್ಟು ಸುಳ್ಳು ಹೇಳಿ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ, ಯಾರಿಗೆ ಉತ್ತರ ಕೊಡಲಿ ಆಗಲ್ಲ ಅಂತ ಹೇಳಿದೆ ಒಂದು ಸಾರಿ. ನನಗೂ ಕೊಟ್ಟು ಕೊಟ್ಟು ಸಾಕಾಗಿದೆ, ಎಲ್ಲ ಪಕ್ಷದವರು ಇಟ್ಕೋತಾರೆ ಅದರಲ್ಲಿ, ಬಿ ಜೆ ಪಿ ಯಾಕೆ ಮಾಡಿಲ್ಲ ನಮ್ಮ ತಾಲೂಕನ್ನು ಅಂಥೇಳಿ. ಸೊ ಅದಕ್ಕೇನು ಮಾಡೋದು, ಕೊನೇನು ಮಾಡೋಣ, ನಾನು ಹೇಳಿದೆ ನೋಡಿ ನಾನು ಹೇಳಿ ಸಲಹೆ ತಗೊಂಡಿದ್ರೆ ಅವ್ರು ಎಷ್ಟು ಇದ್ದಾರೆ, ಈ ಸಾರಿ 49 ತಾಲೂಕು ಮಾಡಿದ್ರು, ನಾವು ಬಂದಿಂದ ಮಾಡಿ 5 ಕೋಟಿ ಕೊಟ್ಟು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹೊಸ್ದಾಗ ಈಗ ಶುರು ಮಾಡಿದ್ರೆ 5 ವರ್ಷ ಬೇಕಾಗೋದಕ್ಕೆ, ನಾವು ಆಗಲೇ ಮಾಡಿದರೆ 75% ಆಗೋಗ್ತಿತ್ತು. ಅಷ್ಟು ಚೆನ್ನಾಗಿ ಹೇಳಿದ್ದೀನಿ, ಬರೀ ಉಡ ಯಾವುದೇ ಒಳ್ಳೇದು ಹೇಳಿ ಅವರಿಗೆ ಇದೇ ಹೇಳಲಿಲ್ಲ. ನಾನು ನೋಡಿದೆ ಅದರಲ್ಲಿ ಕೆಲವೆಲ್ಲ ಆ ರವಿ ವಿಷಯದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಒಂದೇ ಅಷ್ಟೇ, ಇದು ಮುಖ್ಯಮಂತ್ರಿ ಆಗ್ಬೇಕಾಗಿದ್ದೀನಿ, ಕೇಳಿದ್ರೆ ಕೇಳ್ತೀನಿ ಬಿಟ್ಟರೆ ಬಿಡ್ತೀನಿ ಅಂತ. ಈಗ ಈಗ ಎಸ್ ಎಂ ಕೃಷ್ಣ ಅವರ ಆಗಮನ ಆಗಿದೆ, ತಾವು ಅವರು ಒಂದು ರೀತಿಯಲ್ಲಿ ಸಮಕಾಲ ಅಂದ್ರೆ, ಎಸ್ ಎಂ ಕೃಷ್ಣ ಅವರು ಬಂದಿದ್ದು ತಮಗೆ ಎಷ್ಟು ಮಟ್ಟಿಗೆ ಶಕ್ತಿ ತುಂಬುತ್ತೆ, ಅಥವಾ ನನಗೆ ಎಸ್ ಎಂ ಕೃಷ್ಣ ಅವರಾಗ್ಲಿ ಯಡಿಯೂರಪ್ಪ ಅವರಾಗ್ಲಿ ಅವ್ರು ಬರ್ತಾರೆ ಓಕೆ, ನನ್ನ ಸ್ವಂತ ಶಕ್ತಿ ಮತ್ತೆ ನನ್ನ ಪ್ರಾಮಾಣಿಕತೆಯಿಂದ ನಾನು ಗೆಲ್ತೀನಿ ಅಂತ ಹೇಳ್ತಿರೋ ಯಾರಿಗೆ? ನೀವು ನಿಮ್ಮ ಒಂದು ಆತ್ಮವಿಶ್ವಾಸ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಥವಾ ಏನಾಗಿದೆ ಈ ಸಾರಿ ಚುನಾವಣೆ ಬೇರೆ ರೀತಿ ನಡೀತಾ ಇದೆ. ಇದು ಉಪಚುನಾವಣೆ, ಮೊದಲು ಅಲ್ಲಿ ಸಂಬಲ ಇರ್ತಕ್ಕಂಥದ್ದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಷ್ಟೇ, 3 ಸ್ಥಾನದಲ್ಲಿತ್ತು. ನಾನು ಕಾಂಗ್ರೆಸ್ ನಿಲ್ತಾ ಇದೆ, ಗೆಲ್ತಾ ಇದೆ 2000 ಕೂಡ ಬಿ ಜೆ ಪಿ ಮೇಲೆ ಸಂಬಲ ಇದೆ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು. ಈಗ ನಾನು ಉತ್ಪ್ರೇಕ್ಷೆಗಳಲ್ಲ, ಅಲ್ಲಿ ಹೋದ್ರೂ ಗೊತ್ತಾಯ್ತದೆ ಉಡಾಫೆ ಮಾಡ್ತಕ್ಕ ಕಾಂಗ್ರೆಸ್ಸಿನ ಬಿಟ್ಟುಬಿಡ. ಕಾಂಗ್ರೆಸ್ಸಲ್ಲಿ ಇದ್ದಂಥವರು 70%-ಕ್ಕಿಂತಲೂ ಹೆಚ್ಚಾಗಿ ನನ್ನ ಜೊತೆಲಿ ಬಂದುಬಿಟ್ಟಿದ್ದಾರೆ. 70-80 ಅಲ್ಲಿ ಯಾರಿಲ್ಲ, ಸುಮ್ಮನೆ ಹೇಳ್ಕೊತಾರೆ ಅವರು, ಯಾರೋ ದುಡ್ಡು ಕಾಸು ಕೊಟ್ಕೊಂಡು ಅವರು ಪ್ಯಾರಾಸೈಟ್ಸ್ ಅಂತೀವಲ್ಲ ಗಾಳಿಲಿ ತೇಲಾಡಂಥವ್ರು ಇಟ್ಕೊಂಡಿದ್ದಾರೆ. ಅವ್ರಿಗೆ 11 ಜನ ತಾಲೂಕು ಪಂಚಾಯತಿ, 11 ಜನರು ನನ್ನ ಜೊತೆಯಲ್ಲಿದ್ದಾರೆ. ಅಲ್ಲಿ ಈ ಸುಮಾರು ಗ್ರಾಮ ಪಂಚಾಯತಿಗಳೆಲ್ಲ ಕೂಡ ನನ್ನ ಅಧ್ಯಕ್ಷರಲ್ಲಿ ಸದಸ್ಯರೆಲ್ಲರೂ ಕೂಡ. ಅದ್ರ ಜೊತೆಗೆ ಬಿ ಜೆ ಪಿಯಿಂದ ಸೇರಿಗೆದ್ದಂಥ 7 ಜನ ತಾಲೂಕು ಪಂಚಾಯತಿಯವರು ಇದ್ದಾರೆ, 18 ಜನ ನನ್ನ ಕ್ಷೇತ್ರದ ಇಬ್ಬರು ಸೇರಿದ ಮೇಲೆ ಹೇಳಿದೆ ಇರ್ತಕ್ಕಂಥದ್ದು. ಸಿಟಿ ಮುನ್ಸಿಪಾಲ್ಟಿ ನಾವೇ ಮಾಡಿದ ಅಧ್ಯಕ್ಷರು, ನಮ್ಮ ಫಾಲೋಯರ್ಸ್ ಎಲ್ಲ ಕೂಡ ಈ ಕಡೆ ಬಂದಿದ್ದಾರೆ. ಮತ್ತು ನನ್ನ ಜೊತೆಯಲ್ಲಿ ಬರೋರೆಲ್ಲ ಭಾಳ ನನ್ನ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಹೋಗದೆ ಇರ್ತಕ್ಕಂಥವ್ರು, ನನ್ನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಒಂದು ಸೈನ್ಯನೇ ಒಂದು ಪಡೆನೇ ಇವತ್ತು ಬಂದಿದೆ. ಬಿ ಜೆ ಪಿ ಕೆ ಜೆ ಪಿ ಓ ಸರ್ ಏನು ಓಟ್ ತೊಗೊಂಡಿದ್ರು, ಆ ಓಟ್ ಒಂದು ಇವ್ರಿಗೆ ಹೋಗಲ್ಲ, ಒಂದೂ ಹೋಗಲ್ಲ. ಅವ್ರು ಏನೇ ಪ್ರಯತ್ನ ಎಷ್ಟೇ ದುಡ್ಡು ಸುರಿದ್ರು ಕೂಡ ಅದು ಹೋಗಲ್ಲ. ಇವತ್ತು ನನ್ನ ಜೊತೆಯಲ್ಲಿ ಬಂದಿರತಕ್ಕಂಥವ್ರು ಯಾರಿದ್ದಾರೆ ಅವರು, ಅವರಲ್ಲಿ ಭಾಳಷ್ಟು ಜನ ಈಗ ಅವ್ರು ಯಾರು ಕೂಡ ಬದಲಾಗೋ ಸ್ಥಿತಿಯಲ್ಲಿಲ್ಲ. ಇವ್ರು ಏನೇ ಮಾಡಿದ್ರು ಆಗಲ್ಲ ಅವರು ನನ್ನ ಇದರಲ್ಲಿ. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದು ನಾವು ಈ ರೀತಿ ಇದೆ. ಎಸ್ ಎಂ ಕೃಷ್ಣ ಅವ್ರದ್ದು ಒಂದು ಪಕ್ಷಕ್ಕೆ ಒಂದು ಇಮೇಜ್ ಸಿಕ್ಕಿದಾಗೆ, 84 ಒಬ್ಬ ರಾಜಕೀಯ ಬುದ್ಧಿ ಭಾಳ ಈಸ್ ಹೈಲಿ ಕಲ್ಚರ್ಡ್ ಫೆಲೋ, ಸಿವಿಲ್ ಆಯಿಸ್
ಭಾಳ ಹಂಬಲ್ಲು ಮಾತಾಡಬೇಕಾದ್ರೆ ತುರಂಕಾರ ಇಲ್ಲ, ಆ ಥರ ತುಂಬ ಹಿಡಿಸುತ್ತೆ ಜನಗಳಿಗೆ. ಆ ವ್ಯಕ್ತಿಯ ಮಾತುಗಳು ಭಾಳ ಮುಖ್ಯ. ಏನಾಗುತ್ತೆ, ಏನು ಇಷ್ಟಿದ್ದರೂ ಕೂಡ ನನ್ನನ್ನು ಕಡೆಗಡಿಸಿ ಭಾಳ ಅವಮಾನ ಮಾಡಾಕ್ಬಿಟ್ರು ರಾಜ್ಯದಲ್ಲಿ. ಹೇಳು, ಖರ್ಗೆ ಆಗಲಿ ಸಿದ್ದರಾಮಯ್ಯ ಮಾತಾಡಿದ್ರ ಈ ಮಧ್ಯೆ? ಇಲ್ಲ, ಸುಮಾರು ನಾನು ಬಿಟ್ಟಾಗಲೂ ಮಾತಾಡಿದೆ, ಒನ್ ಅವರಿಗೆ ಸೇರಿದ ಮೇಲೂ ಮಾತಾಡಿದೆ. ನೀವು ಬಿಟ್ಟಾಗ ಕಾಂಗ್ರೆಸ್ ಅಲ್ಲಿ ಇದ್ರು, ಆಗ ಮಾತಾಡಿದೆ, ಏನು ಹೇಳಿದ್ರು ಆಗ ಒನ್ ಅವರ್ ಮಾತಾಡಿ ಹೇಳಿದ್ದೆ. ಆಮೇಲೆ ಅದೇ ಬೇರೆ ವಿಷಯ. ಈಗ ಬಿಟ್ಟ ಮೇಲೂ ಕೂಡ ಬಿ ಜೆ ಪಿ ಸೇರ್ತಾರೆ ಇದ್ದಾಗಲೂ ಒಂದು ಭಾಳ ಮುಕ್ತವಾಗಿ ಮಾತಾಡಿದ್ರು, ಭಾಳ ಚೆನ್ನಾಗಿ ಒನ್ ಅವರ್ ಕೂಡ ಮಾತಾಡ. ನನ್ನ ಮನಸ್ಸಲ್ಲಿ ಏನಿತ್ತು, ನಾನು ಹೇಳಿದೆ, ನಾನು ಬಿಟ್ಟಾಗ ತಮಗೆ ಹೇಳಿದ್ದೆ, ಇಲ್ಲಿ ಯಾರು ಆವರಿಸ್ಕೊಂಡಿದ್ದಾರೆ ಇಲ್ಲಿ ಸೋನಿಯಾ ಗಾಂಧಿಯವ್ರ ಜೊತೆಯಲ್ಲಿ ರಾಜ್ಯದಲ್ಲಿ ಯಾರು ಕ್ಲಚಸ್ ಅಲ್ಲಿದೆ ಕಾಂಗ್ರೆಸ್ ಅಂತ ನಾನು ಓಪನ್ ಆಗಿ ಹೇಳಿದ್ದೆ ಸರ್. ನಿಮ್ಗೆ ಅರ್ಥ ಆಗುತ್ತೇನು, ದಿಗ್ವಿಜಯ ಸಿಂಗ್ರ ಮುಖಂಡತ್ವದಲ್ಲಿ ಈಗ ಇಡೀಯಷ್ಟು ಜನ ಸೇರ್ಕೊಂಬಿಟ್ಟಿದ್ದಾರೆ ಈ ಸೂಟ್ಕೇಸ್ ಗಿರಾಕಿಗಳು ಅಂತ ಹೇಳಿದ್ದೆ. ಇವರೇ ಹೈಕಮಾಂಡ್ನ ಹಿಡಿತದಲ್ಲಿ ಇಟ್ಕೊಂಡು ರಾಜ್ಯದಲ್ಲಿ ಹೇಗಿರಬೇಕು, ಯಾರಿರಬೇಕು, ಏನು ಅನ್ನೋಂಥದ್ದನ್ನು ಕಾಂಗ್ರೆಸ್ಸಲ್ಲಿ ಡಿಕ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರ ಹೆಸರು ಹೇಳಿದೆ. ಸೂಟ್ಕೇಸ್ ಗಿರಾಕಿಗಳು ಅಂತಲೂ ಹೇಳಿದ್ದೆ ನಾನು. ಅದನ್ನೇ ನೀವು ಭಾಳ ಸೊಫೆಸ್ಟಿಕೇಟೆಡ್ ಹೇಳ್ತೀರಾ, ಜನನಾಯಕರು ಬೇಕಾಗಿಲ್ಲ, ಮ್ಯಾನೇಜರ್ಸ್ ಬೇಕು ಅಂತ ಹೇಳಿದರೆ ನಾನು ಸೂಟ್ಕೇಸ್ ಗಿರಾಕಿಗಳು ಒಂದೇ ನಕ್ಕರು, ಇಷ್ಟ ವ್ಯತ್ಯಾಸ ನಮಗೂ ನಿಮಗೂ ನಾನು ಹೇಳಿದ್ದಕ್ಕೆ. ಈಗ ಅವ್ರ ಮಾತು ಭಾಳ ಚೆನ್ನಾಗಿ ಹೇಳಿದೆ, ಅವ್ರಿಗೆ ಜನನಾಯಕರಲ್ಲ ಮ್ಯಾನೇಜರ್ಸ್ ಬೇಕು ಅಂತಕ್ಕಂಥ ರೀತಿಯಲ್ಲಿ ಹೇಳಿದೆ. ಹಾಗಾಗಿ ನಮ್ಮಂಥವ್ರಿಗೆ ಅಲ್ಲಿ ಇರೋಕ್ಕಾಗಲ್ಲ, ಅವಮಾನ ಮಾಡಿದ್ದಾರೆ. ಯಾವಾಗ ಎಸ್ ಎಂ ಕೃಷ್ಣ ಅವರು ಬಿ ಜೆ ಪಿಗೆ ಬಂದರು, ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯನವರು ಇಲ್ಲಿ ಆದಿಚುಂಚನಗಿರಿ ಶ್ರೀಗಳ ಬಳಿ ಹೋಗಿದ್ದಾರೆ ನಿನ್ನೆ, ಅವರಿಗೆ ಭಾರತ ರತ್ನ ಶಿಫಾರಸಿನ ಬಗ್ಗೆ ಮಾತಾಡಿದ್ದಾರೆ. ಏನು ಅವರಿಗೆ ಒಕ್ಕಲಿಗರು ಮತ ಏನಾದರೂ ಚೇಂಜ್ ಆಗುತ್ತೆ ಅನ್ನೋ ಒಂದು ಹೆದರಿಕೆನಾ? ಅಲ್ಲ, ಅವರಿಗೆ ಇಲ್ದೇರು ಯಾಕೆ ಹೋಗ್ತಿದ್ರು, ಹೆದರಿಕೆ ಇದೆಯೋ ಭಯ ಇದೆಯೋ ಬತ್ತೋದಿದೆಯೋ ಗೊತ್ತಿಲ್ಲ ಅವ್ರಿಗೆ. ಹೋಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಹೋಗಬೇಕು, ನೀವು ಹೇಳಿದ್ರೆ ಈ ಸಮಯದಲ್ಲಿ ಯಾಕೆ ಹೋಗ್ಬೇಕಾಗಿತ್ತು ಅಂತ ಹೋಗಿದ್ದಾರೆ. ಸಹಜವಾಗಿ ಜನರ ಮನಸ್ಸಲ್ಲಿ ಬರ್ತದೆ ಯಾಕೆ ಹೋಗಿದ್ದಾರೆ ಏನು ಅನ್ನೋಂಥದ್ದನ್ನು. ಕೃಷ್ಣವ್ರು ಸೇರಿದ ಮೇಲೆ ಎಲ್ಲೋ ಒಂದು ಕಡೆ ಅವರಿಗೆ ಒಕ್ಕಲಿಗರು ದೂರ ಆಗ್ಬೋದು ಅನ್ನೋ ರೀತಿ ಬಿಟ್ಟಿದ್ದಾರೆ. ಆ ಒಂದು ದೃಷ್ಟಿಯಿಂದ ಅವ್ರು ಹೋಗಿ ಅವ್ರನ್ನ ಮಾತುಕತೆ ಏನು ನಮಗೇನು ಗೊತ್ತಿಲ್ವಲ್ಲ, ಅದು ಜನರ ಮನಸ್ಸಲ್ಲಿ ಆ ರೀತಿ ಬರ್ತದೆ, ಹೋಗಿ ಮಾಡಲಿ ಅವರು. ಈಗ ಆ ಪ್ರಶ್ನೆ ಇಲ್ಲ, ಏನಾದರೂ ಮಾಡಿ ಕೃಷ್ಣವರು ಕೂಡ ಬರ್ತಾರೆ. ಈಗ ಕೃಷ್ಣವರು ಈಗ ಬಿ ಜೆ ಪಿಯ ಹಿರಿಯ ರಾಜಕೀಯ ಮಾಡ್ಬಿಟ್ಟು ಸರಿಯಾಗಿ ತುಂಬ ಚೆನ್ನಾಗೂ ಮಾತಾಡಿದ್ದಾರೆ. ಏನೋ ಇದರಲ್ಲಿರ್ತಕ್ಕಂಥ ರೀತಿಯಲ್ಲಿ ನಾನೇನು ಆ ಪಕ್ಷದಲ್ಲಿ ಏನೂ ಬಯಸಿಲ್ಲ, ನನಗೆ ಸ್ಥಾನಮಾನ ಮತ್ತೊಂದು ಬೇಕಾಗಿಲ್ಲ, ನನ್ನಾಗೆ ಹೇಳಿದ್ದಾರೆ ಅವ್ರು, ನಾನು ಗೌರವಯುತವಾಗಿ ನಿವೃತ್ತಿ ಆಗಬೇಕು ರಾಜಕೀಯದಲ್ಲಿ, ಸಕ್ರಿಯ ರಾಜಕಾರಣದಲ್ಲಿ ಇದ್ದೆ ನಾನು ನಿವೃತ್ತಿ ಆಗ್ತೀರಿ ಅಂತಿಲ್ಲ ಅವರು ಹೇಳಿದ್ದಾರೆ. ಭಾಳ ಚೆನ್ನಾಗಿ ಹೇಳಿದ್ದಾರೆ. ಒಂದು ರೀತಿ ಇದು ಜನರಲ್ ಇಂಪ್ರೆಷನ್ ರೀ, ಜಾತಿ ದೃಷ್ಟಿ ನೋಡಬಾರ್ದು ಕೃಷ್ಣ ಅಂತವ್ರನ್ನ. ಒಬ್ಬ ಹಿರಿಯ ರಾಜಕಾರಣಿ ಬಂದರೆ ಜನರ ಮೇಲೆ ಪರಿಣಾಮ ಬೀರ್ತದೆ, ಯಾಕೆ ಕಾಂಗ್ರೆಸ್ ಬಿಟ್ಟರು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ತಿಳುವಳಿಕೆ ಇರೋರಿಗೆ, ಇಲ್ಲದೇದವ್ರು ಯೋಚನೆ ಮಾಡಿದ್ರು ನಾವೇನು ಹೇಳೋಕ್ಕಾಗಲ್ಲ. ಯಾರು ಯೋಚನೆ ಮಾಡೋಂಥ ಶಕ್ತಿ ವರ್ಗ ಇದೆ ರಾಜಕೀಯದಲ್ಲಿ, ಅವ್ರ ಮೇಲೆ ಭಾಳ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡ್ತದೆ. ಇದು ಆಮೇಲೆ ನಾನು ಇನ್ನೊಂದು ವಿಚಾರ ಕೇಳಬೇಕು ಅಂತಿದ್ದೆ. ತಮ್ಮ ತಂದೆಯವರು ವೆಂಕಟಯ್ಯನವರು, ಒಂದು ನನ್ನ ಭಾಗ್ಯ ಏನಪ್ಪ ಅಂತಂದರೆ 20 ವರ್ಷಗಳ ಹಿಂದೆ ನಾನು ಮೈಸೂರು ಮಿತ್ರದಲ್ಲಿದ್ದೆ, ಆಗ ಒಮ್ಮೆ ಇಂಟರ್ವ್ಯೂ ಮಾಡಿದ್ದೆ, ನನಗೆ ಆ ಒಂದು ಸಂತೋಷ ಇತ್ತು. ಇವತ್ತಿಗೂ ಇದೆ. ಅವರೊಂದು ಮಾತು ಹೇಳಿದರು, ನಾನು ಕೇಳಿದ್ದೆ ತಮ್ಮ ಮಗನಿಗೆ ಇರೋ ಶಿಸ್ತು ಮತ್ತು ಭಾಷಾಶುದ್ಧಿ ಇವೆಲ್ಲ ಇಷ್ಟು ಚೆನ್ನಾಗಿ ಹೇಗೆ ಬರಲಿಕ್ಕೆ ಸಾಧ್ಯ, ನಿಜಕ್ಕೂ ಖುಷಿಯಾಗುತ್ತಲ್ಲ ಅಂತ ಅವರೊಂದು ಮಾತಂದರು. ಆರ್ ಎಸ್ ಎಸ್ ಅಲ್ಲಿ ಬೆಳೆದಂಥ ನಮ್ಮ ಮಗ ಚಿಕ್ಕ ವಯಸ್ಸಿಂದ ಅಂತ ನನಗೆ ಅದು ಮನಸ್ಸಲ್ಲಿ ಉಳಿದಿತ್ತು. ಆರ್ ಎಸ್ ಎಸ್ ಅಲ್ಲಿ ನೀವು ಚಿಕ್ಕ ವಯಸ್ಸಿಂದ ನಿಜರು ಬೆಳ್ಕೊಂಡು ಬಂದಿದ್ರ? ನಾನು 1957 ಆರ್ ಎಸ್ ಎಸ್ಗೆ ಹೋಗಿದ್ದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಳಿ. ನಾನು ಅದು ನಿಜ, ಅದು ನೀನು ದಾರು 5th class ಬಂದಾಗ ಹೋಗಕ್ಕೆ ಶುರು ಮಾಡಿ ವಿಶೇಷಕ್ಕೆ ಇತ್ತು ಕೃಷ್ಣಮೂರ್ತಿ ಪ್ರಭಲ್ಲಿ ಅದಂತೂ ನಮ್ಮ ಅಲ್ಲಿಯವರೇ ಶಿವಸ್ವಾಮಿ ಅಂತ ಹೇಳಿ ಮುಖ್ಯ ಶಿಕ್ಷಕ ಆಗಿ ಒಬ್ಬ ವಿದ್ಯಾರ್ಥಿಗಳಿದ್ದ ಒಬ್ಬರು ಸತ್ಯ ಅಂತ ಬರ್ತಾಯಿದ್ರು ಶಿಕ್ಷಕರು. ಕರೆಕ್ಟಾಗಿ ನಾನು ಶಾಲೆಯಿಂದ ಬರೋಷ್ಟ್ರಲ್ಲಿ ನಮ್ಮ ಮನೇಲಿ ನಿಂತ್ಕೊಂಡ್ಬಿಡೋರು, ಅವರು ಕೈ ಹಿಡಿದು ಕರ್ಕೊಂಡೋಗೋರು ಶಾಲೆ ಇರಲಿ. ಮನೆಗೆ ಬಂದ ತಕ್ಷಣ 5th class ಹೋಗಿದ್ದೆ. 5th class ಶಾಲೆ ಮುಗಿಸಲ್ಲೇ NTMS ಅಶೋಕ್ ಪ್ರಭು ಅಷ್ಟೊಂದು ಸತ್ಯ ಮನೆಗೆ ಬರ್ತಾಯಿದ್ರು. ಜೊತೇಲಿ ಆರ್ ಎಸ್ ಎಸ್ ಕರ್ಕೊಂಡೋಗೋರು ಅಲ್ಲಿಗೆ ಕೃಷ್ಣಮೂರ್ತಿ ಪುರದಲ್ಲಿ ನಡೆಯುತ್ತೆ. ಅಲ್ಲಿಂದ ನಾನು ಅವರ ಪ್ರಭಾವಕ್ಕೊಳಗ ಬಹಳ ದಿನ ಆರ್ ಎಸ್ ಎಸ್ ನಾನು ಬಹಳ ವರ್ಷಗಳ ಕಾಲ ನಾನು ಗೋಲ್ವಾಲ್ಕರ್ ಇದ್ದಾಗಲೂ ಕೂಡ ಅವ್ರ ಹತ್ರದಿಂದ ನೋಡಿ ದೊಡ್ಡ ದೊಡ್ಡ ಕಟ್ಟರಿಗಳೆಲ್ಲರೂ ಕೂಡ ಬಿಜೆಪಿ ಕಡೆ ಅದು ಹಂಚಿಕೊಂಡಿದೆ ಅದರಲ್ಲಿ ವಿಷಯಗಳನ್ನ. ನಾನು ಬಹುಶಃ ವಿಶೇಷ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮೈಸೂರಲ್ಲಿ ಬಾಳ ಸಾಹಿತ್ಯ ದೇವರಸು ಸರ್ಸಂಘ ಚಾಲಕರು ಬಂದಿದ್ದರು. ಆರ್ ಎಸ್ ಎಸ್ ಫೌಂಡರ್ ಇದ್ದಲ್ಲ ಸಂಸ್ಥಾಪಕರು ಡಾಕ್ಟರ್ ಕೇಶವ ಬಲರಾಮ್ ಹೆಟ್ಟಿಗೆ ಅವರು ಅವರ ಜನ್ಮ ಸಹೋದ ದಿನವನ್ನು ಮೈಸೂರಲ್ಲಿ ಆಚರಣೆ ಮಾಡೋರು.
ದೊಡ್ಡದಾಗಿ ಅವರು ಆರ್ ಎಸ್ ಎಸ್ ಫೌಂಡರ್ ಅಂತ. ಆರ್ ಎಸ್ ಎಸ್ನ ಸರಸಂಘ ಚಾಲಕರು ಬಂದಿದ್ದರು. ನಾನು ಕಾಂಗ್ರೆಸ್ನ ಎಂ ಪಿ ಹರಿಭಾವ್ ವಜಯ್ ಅಂತ ಭಾಳ ಕಾಂಗ್ರೆಸ್ನ ಹಿರಿಯ ಪ್ರಚಾರಕರಿದ್ದಾರೆ. ಅವರು ನಾನು ಹೋಗುವಾಗ ನಮ್ಮ ಪ್ರಚಾರಕ್ಕಾಗಿ ಬಂದಿದ್ದರು ಮೈಸೂರಿಗೆ. ಭಾಳ ಆತ್ಮೀಯ ನನ್ನನ್ನೇ ಕರೆಸ್ತರು. ನಾನು ಸುತ್ತೂರು ಸ್ವಾಮೀಜಿ ಬಾಳಾಸಾಹೇಬ್ ದೇವರು ಮೂರೇ ಜನ ಟೌನ್ ಹಾಲ್ ಮುಂದೆ ದೊಡ್ಡ ಸಭೆ ಅದರಲ್ಲಿ ಭಾಗವಹಿಸಿ ಮಾತನಾಡಿದೆ ನಾನು ಆರ್ ಎಸ್ ಎಸ್ ಬಗ್ಗೆ ಸಂಘಟನೆ ಬಗ್ಗೆ ಇದೆಲ್ಲ. ಆಗ ನನ್ನ ಮೇಲೆ ತುಂಬ ದೂರು ಕೊಟ್ಟರು ರಾಜೀವ್ ಗಾಂಧಿಯವರಿಗೆ. ಆರ್ ಎಸ್ ಎಸ್ನ ಡಾಕ್ಟರ್ ಜಿಯವರ ಜನ್ಮ ಶತಾಬ್ದಿಯಲ್ಲಿ ಬಂದಿವರು ಕಾಂಗ್ರೆಸ್ನವರು ಭಾಗವಹಿಸಿದ್ರು ಅಂತ ಹೇಳಿ ನನಗೆ ಎ ಐ ಸಿ ಸಿಗೆಲ್ಲ ಕಳಿಸಿ ಅವ್ರು ಕೇಳಿದ್ರು. ಆಮೇಲೆ ಅವ್ರು ನನಗೂ ಕೂಡ ಕೇಳಿದ್ರು ಯಾಕೆ ನೀವು ಆ ರೀತಿ. ನಾನು ಹೇಳಿದೆ ನಾನು ಮಸೀದಿಗೂ ಹೋಗ್ತೀನಿ ಚರ್ಚ್ಗೂ ಹೋಗ್ತೀನಿ, ನನಗೆ ನನಗೇನು ವ್ಯತ್ಯಾಸ ಇಲ್ಲ. ಹಿಂದೂ ಸಂಘಟನೆ ಅವ್ರದಕ್ಕೂ ಹೋಗಿದ್ದೆ ನಂದು ಆ ಕ್ಷಣಕ್ಕೆ ನಾನೇನು ಜಾತ್ಯಾತೀತ ಅಲ್ಲ ಅಂತೇಳಿ. ಯಾರು ಕರೆದ್ರು ಹೋಗ್ತೀವಿ ನಾವೆಲ್ಲ ಕೂಡ. ಹಾಗಾದ್ರೆ ನಾನು ಇದಕ್ಕೆ ಹೋದ ತಪ್ಪೆ ಮಸೀದಿಗೆ ಚರ್ಚ್ಗಳಿಗೆ ಹೋಗ್ತಾ ಇರ್ತೀನಿ ಸರ್ ಅವ್ರು ಭಾಳ ಇದ್ರಿಗೆ ಎಲ್ಲ ಕೂಡ ಹೋಗ್ತೀನಿ ನಾನು. ನಾನು ಅದರಲ್ಲಿ ನಾನು ಆ ದೃಷ್ಟಿಯಿಂದ ಹೋಗಲಿಲ್ಲ ಅನ್ನೋ ರೀತಿ ನಾನು ಅವರಿಗೆ ಸುಮ್ಮನೆ ಆಗ್ಬಿಟ್ರೆ ಅವರು ನನ್ನ ದೂರು ಕೊಟ್ಟಿದ್ರು. ಆಗ ಪ್ರಸಾದ್ ಅವರೇ ಈಗ ತಮ್ಮ ಈಗ ಇರುವಂತಹ ಒಂದು ನಿಮ್ಮ ಮಹತ್ವಾಕಾಂಕ್ಷೆ ಅಥವಾ ಗುರಿ ಏನಾದರೂ ಒಂದು ನೀವು ಮನಸ್ಸಿನಲ್ಲಿ ಒಂದು ಛಲ ಇದೆ ನಿಮಗೆ ಮೊದಲಿಂದ ಬೇರೆ ಏನು ಇನ್ನು ನಿಮ್ಮ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ಬೋದು? ನಾನು ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ಅನೇಕ ದೃಷ್ಟಿಯಿಂದ ಅದರಲ್ಲಿ ಶೋಷಿತ ವರ್ಗಕ್ಕೆ ನಾನು ಈ ಅಸ್ಪೃಶ್ಯತೆ ನೋವನ್ನು ಉಂಟು ಬಂದಂಥ ಅಸ್ಪೃಶ್ಯತೆ ನೋವು ಹೊರಗಡೆ ಮಾತಾಡೋದಕ್ಕೂ ಅಸ್ಪೃಶ್ಯತೆಗೆ ಅದನ್ನು ಅನುಭವಿಸುವಂಥವ್ರಿಗೆ ವ್ಯತ್ಯಾಸಗಳಿದೆ. ಅದು ಗಾಂಧಿ ಮತ್ತು ಅಂಬೇಡ್ಕರ್ ಇದ್ದಂತೆ ವ್ಯತ್ಯಾಸ. ಗಾಂಧೀಜಿ ಅಸ್ಪೃಶ್ಯರ ಬಸ್ ಅಸ್ಪೃಶ್ಯತರ ಬಗ್ಗೆ ಭಾಳಷ್ಟು ಸ್ವಲ್ಪ ಹೋಗಬೇಕು ಅನ್ನೋ ರೀತಿಯಲ್ಲಿ. ಆಗ ಅದನ್ನು ನೋವನ್ನು ಅನುಭವಿಸ್ತಂಥವ್ರು ಸ್ವತಃ ಅನುಭವಿಸ್ಬಂದಂಥವ್ರು ಅಂಬೇಡ್ಕರ್ ಅವರು ವ್ಯತ್ಯಾಸ ಇದೆ. ಗಾಂಧಿ ಮತ್ತು ಅಂಬೇಡ್ಕರ್ ನೋಡಿದ್ರೆ ಇದೇ ಸಂಭಾಷಣೆ ನಡೀತದೆ. ಗಾಂಧಿ ತುಂಬ ವಯಸ್ಸಲ್ಲಿ ಇರೋರು ಅಂಬೇಡ್ಕರ್ಗೆ. ನಾಗ್ಪುರದಲ್ಲಿ ಒಂದು ಸರ್ ಭೇಟಿಯಾದಾಗ ಅಂಬೇಡ್ಕರ್ ಬರಪ್ಪ ನಾನು ನಿನಗಿಂತ ಹೆಚ್ಚಾಗಿ ನನಗೆ ಹರಿಜನರು ಅವ್ರ ಹರಿಜನ ಅವರೇ ತಾನೇ ಕಾಯಿನ್ ಮಾಡಿದ್ರು ಇಷ್ಟಪಡ್ತಾರೆ ಅವರು. ನಾನು ಅವರ ನಮ್ಮ ಸಬರ್ಮತಿ ಆಶ್ರಮದಲ್ಲಿ ಹೊರಗಡೆ ನಾವೆಲ್ಲರೂ ಕೂಡ ಅಸ್ಪೃಶ್ಯತೆ ನಿವಾರಣೆಗೆ ಎಲ್ಲ ರೀತಿಯಾದಂಥ ಕಾರ್ಯಕ್ರಮ ಒಂದು ಯಾವುದೇ ಭೇದ ಭಾವ ಇಲ್ಲದೆ ನಾನು ಮಾಡ್ತಾ ಇದ್ದೇನೆ. ನಿನಗಿಂತ ನಾನು ಇಷ್ಟಪಡ್ತಾರೆ ಗಾಂಧೀಜಿ, ನಾನು ಒಪ್ಕೋತೀನಿ ನಿಮಗೆ ತುಂಬ ಇಷ್ಟಪಡ್ತಾರೆ ನಮ್ಮವರೆಲ್ಲರೂ ಕೂಡ ನನ್ನನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮನ್ನು ಇಷ್ಟಪಡ್ತಕ್ಕಂಥದ್ದು ನರ್ಸ್ ರೀತಿ ಒಬ್ಬರು ದಾದಿ ಯಾವ ರೀತಿ ಪೋಷಣೆ ಮಾಡ್ತಾರೆ ಒಂದು ಮಗುನ, ಆದರೆ ನನ್ನನ್ನು ತಾಯಿ ರೀತಿ ಒಪ್ಕೋತಾರೆ. ತಾಯಿ ಮತ್ತು ದಾದಿಗೆ ವ್ಯತ್ಯಾಸ, ಇಬ್ಬರು ಒಂದೇ ರೀತಿ ಸೇವೆ ಮಾಡಿದ್ರು ಆ ತಾಯಿ ಭಾವನೆ ತಾವು ಕೂಡ ಕಷ್ಟ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗಾಗಿ ನಮ್ಮ ಗುರಿ ಆ ನೋವನ್ನು ಉಂಡು ಬಂದದ್ದು ನಮಗೊಂದು. ನಾವು ಎಷ್ಟು ನಮ್ಮ ಇತಿಮಿತಿ ಒಳಗಡೆ ಅದಕ್ಕೆ ಕೆಲಸ ಮಾಡ್ಬೋದು ಅಸ್ಪೃಶ್ಯದ ತೊಡಗಾಕ್ಸಕ್ಕಂಥ ರೀತಿಯಲ್ಲಿ. ಮತ್ತು ಅಂಬೇಡ್ಕರ್ ಕನಸು ಏನಿತ್ತು, ನೂರಾರು ವರ್ಷಗಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ವರ್ಗ ತಲೆ ಎತ್ತಿ ಬದುಕಬೇಕು. ಇವರು ಕೂಡ ನಮಗೂ ಕೂಡ ವಿದ್ಯೆ ಬುದ್ಧಿ ಅಧಿಕಾರ ಅಂತಸ್ತು ಬೇಕು ಈ ಸಮಾಜದಲ್ಲಿ. ಆ ಕನಸಿಟ್ಕೊಂಡು ಹೋರಾಟ ಮಾಡಬೇಕು ಅನ್ನೋಂಥದ್ದು ಏನಿತ್ತು ಅದನ್ನು ನನಸು ಮಾಡೋಂಥ ದಿಕ್ಕಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡೋದೇ ನಮ್ಮ ಗುರಿ. ಕಟ್ಟಕಡೆಯದಾಗಿ ನಂಜನಗೂಡು ಕ್ಷೇತ್ರದ ಮಹಾಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕ್ಷೇತ್ರದ ಬಗ್ಗೆ? ಈಗ ಸಹಜವಾಗಿ ಕ್ಷೇತ್ರದ ಪ್ರತಿನಿಧಿಯಾಗಿ ಮತ್ತೆ ನನಗೆ ಹತ್ತಾರು ಅವಕಾಶಗಳು ಸಿಕ್ಕಿ ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಅದನ್ನು ಬೇಕಾದ್ರೆ ಈ ಚುನಾವಣೆ ನಾನು ಕೊಡ್ತೇನೆ, ಏನು ಮಾಡಿದ್ದೀನಿ ಅಂತ ಭಾಳಷ್ಟು ಕೆಲಸಗಳು ಮಾಡ್ಕೊಡ್ತೀವಿ. ಇದು ನಮ್ಮ ಶಕ್ತಿ. ಈಗ ನಾವು ಎಲ್ಲ ಕೂಡ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿ ಇದೇನು ಸಮಸ್ಯೆನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ ಆ ರೀತಿ ಹೇಳಿದ್ರು. ಒಂದು ಮೋದಿಗೂ ಕೇಳಿದ್ರಪ್ಪ ನೀ ಗೆದ್ದಾದ ಏನು ಮಾಡಿದ್ರಿ ಬಂದು ಅನ್ನೋದು ಅದು ಸಹಜ. ಅದು ಬುದ್ಧ ಮೊದಲೇ ಹೇಳ್ಬಿಟ್ಟಿದ್ದಾನೆ, ಅದು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಬ. ಸಮಸ್ಯೆ ಇಲ್ಲದಿದ್ದಂಥ ಗ್ರಹಗಳು ಯಾವ ಪ್ರೈಮ್ ಮಿನಿಸ್ಟರ್ ಆಗು ಯಾರೇ ಆಗಿ ಇದ್ದೇ ಇರ್ತವೆ. ನೂರು ಮಾಡೋದು ನೂರು ಒಂದೇದು ಇದ್ದೇ ಇರ್ತದೆ. ಅದು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮುಖ್ಯ ಅಲ್ಲಿರ್ತಕ್ಕ ಭಾಳ ಪ್ರಾಮಾಣಿಕವಾದಂಥ ಪ್ರಮುಖ. ನಾನು ಮೈಸೂರಿಗೆ ಹತ್ತಿರ ಇರೋದ್ರಿಂದ ಅದನ್ನು ಒಂದು ಮಾದರಿಯಾದಂಥ ರೀತಿಯಲ್ಲಿ ಸೆಟಲೈಟ್ ಟೌನ್ ಮಾಡಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾಯಿದ್ರು. ಅದಕ್ಕೆ ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡಿ ಎಲ್ಲ ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು ಎಲ್ಲ ಮಾಡ್ತಾಯಿದ್ದೀರಿ. ಈಗ ತುಂಬ ಚೆನ್ನಾಗಿ ಮಾಡ್ತಾಯಿದೆ ಅದನ್ನು. ಖಂಡಿತ ಪ್ರಿಯ ವೀಕ್ಷಕರೇ, ಶ್ರೀನಿವಾಸ್ ಪ್ರಸಾದ್ ಅವರು ವ್ಯಕ್ತಿಯಲ್ಲ ಶಕ್ತಿ, ಒಂದು ರೀತಿ 440 ಹೈ ವೋಲ್ಟೇಜ್ ವಿದ್ಯುತ್ ಸ್ಪೀಡ್ ಇದ್ದಂಗೆ ಅವರು ಇವತ್ತಿಗೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಮ್ಮ ರಾಜಕೀಯದಲ್ಲಿ ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಗೆ ಹೆಸರಾದಂಥವರು ಅಂತಂದರೆ ಒಬ್ಬರೇ ಶ್ರೀನಿವಾಸ್ ಪ್ರಸಾದ್ ಅವರು. ಇವತ್ತಿಗೂ ಅವರು ಶ್ವೇತವರ್ಣದ ಬಟ್ಟೆ ಹೊರಗಡೆ ಹಾಕ್ತಾ ಇಲ್ಲ, ಹಾಕಿದ್ರು ಹೊರಗಡೆ ಕೂಡ ಅದೇ ಶ್ವೇತವರ್ಣದ ಬಟ್ಟೆನ ಧರಿಸ್ಕೊಂಡಿದ್ದಾರೆ ಅವರು. ಅಂದರೆ ಯಾವತ್ತೂ ಕೈನ ಮಲಿನ ಮಾಡಿಕೊಂಡವರಲ್ಲ. ಇಂಥ ವ್ಯಕ್ತಿ ದೇಶದ ಒಂದು ಉನ್ನತ ಸ್ಥಾನವಾದಂಥ ರಾಷ್ಟ್ರಪತಿ ಹುದ್ದೆಗೂ ಕೂಡ
ಒಂದು ರೀತಿ ಸಾಮರ್ಥ್ಯರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ, ಈ ಬಾರಿ ಅವರಿಗೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಶ್ರೀನಿವಾಸ್.